वसुदेवसुतं देवं कंसचाणूरमर्दनं देवकी परमानंदं कृष्णं वंदे जगद्गुरुं। एंटने श्लोकदिंद नावु प्रारंभ माण पारायणवन्न अभ्यास योग युक्तेन चेतसा नान्यगामिना परमं पुरुषं दिव्यं याति पार्थानुचिन्तयन् कविं पुराणं अनुशासितारं अणोरणीयां समनुस्मरेद्यः सर्वस्य धारा सर्वस्य दातारमचिन्त्यरूपम् आदित्यवर्णं तमसः परस्तात् प्रयाणकाले मनसा चलेन भक्त्या युक्तो योगबलेन चैव ब्रुवोर्मध्ये प्राणमावेश्य सम्यक् सतं परं पुरुषमुपैति दिव्यं यदक्षरं वेदविदो वदन्ति विशन्ति यद्यतयो वीतरागाः यजित्यन्तो ब्रह्मचर्यं चरन्ति यदिच्छन्तो ब्रह्मचर्यं चरन्ति तत्ते पदं संग्रहेण प्रवक्षे। ಕಳೆದ ವಾರ ಎಂಟನೇ ಶ್ಲೋಕದ ತನಕ ಮಾಡಿದ್ವಿ. ಅಭ್ಯಾಸ ಯೋಗದಿಂದ ಮನುಷ್ಯ ಪರಮಪದವನ್ನು ಪಡ್ಕೋಬೋದು, ಯಾವುದು ಬೇಕಾದರೂ ಅಭ್ಯಾಸ ಯೋಗದಲ್ಲಿ ಕುಳಿದವನಾಗಿ ಬೇರೆದೇನು ಚಿಂತನೆ ಮಾಡದೆ ತದೇಕಚಿತ್ತದಿಂದ ಪರಮ ದಿವ್ಯ ಪುರುಷನ ಚಿಂತೆ ಮಾಡುತ್ತಾ ಶರೀರವನ್ನು ಬಿಡುವ ಮನುಷ್ಯನು ಅವನನ್ನೇ ಹೊಂದುತ್ತಾನೆ. ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅಂತ್ಯಕಾಲದಲ್ಲಿ ಭಗವಂತನನ್ನು ನೆನಪು ಮಾಡಿಕೊಂಡು ದೇಹ ತ್ಯಾಗ ಮಾಡಿದಂಥ ಮನುಷ್ಯ ಹೇಗೆ ಭಗವಂತನನ್ನೇ ಹೊಂತಾನೆ ಅಥವಾ ಮುಕ್ತಿಯನ್ನು ಹೊಂತಾನೆ ಪರಮಾತ್ಮನನ್ನು ಹೊಂತಾನೆ ಅಂತಕ್ಕಂಥದಕ್ಕೆ ಅಂದರೆ ಕ್ರಮಮುಕ್ತಿಯ ಬಗ್ಗೆ ಸಗುಣ ಸಾಕಾರ ಭಗವಂತನ ಆರಾಧನೆ ಮಾಡಿಕೊಂಡು ನಿರ್ಗುಣ ನಿರಾಕಾರಕ್ಕೆ ತರ್ತಕ್ಕಂಥ ಪರಬ್ರಹ್ಮವನ್ನು ಮೋಕ್ಷವನ್ನು ಪಡಿತಕ್ಕಂಥ ಕ್ರಮಮುಕ್ತಿ ಮಾರ್ಗವನ್ನು ಬಹಳ ವಿಶದವಾಗಿ ಶ್ರೀಕೃಷ್ಣ ಹೇಳ್ಕೊಂಡು ಬರ್ತಾ ಇದ್ದಾನೆ. ಇಂದು ಈಗ ಧ್ಯಾನ ಮಾಡಲು ಅತ್ಯಂತ ಉಪಯೋಗಿ ಸಗುಣ ನಿರಾಕಾರ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡಿದೆ. ಸಗುಣ ನಿರಾಕಾರ ಪರಮಾತ್ಮ ಗುಣಗಳೆಲ್ಲ ಇರ್ತಕ್ಕಂಥವನು, ಆದರೆ ನಿರಾಕಾರದ ಬಗ್ಗೆ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡ್ತಾನೆ. ಒಂಬತ್ತನೇ ಶ್ಲೋಕದಿಂದ ಮಾಡ ಒಂಬತ್ತನೇ ಶ್ಲೋಕವನ್ನು ಸ್ವಲ್ಪ ನೋಡಿ. ಕವಿಂ ಪುರಾಣಂ ಅನುಶಾಸಿತಾರಾಂ ಅಣೋರಣೀಯಾಂ ಸಮನುಸ್ಮರೇದ್ಯಃ. ಯಾರು ಸರ್ವಜ್ಞನೂ ಅನಾದಿಯೂ ಎಲ್ಲರ ಮೇಲೆ ಶಾಸನ ಮಾಡುವವನೂ ಸೂಕ್ಷ್ಮಕ್ಕಿಂತ ಅತ್ಯಂತ ಸೂಕ್ಷ್ಮನೂ ಎಲ್ಲರ ಧಾರಣೆ ಪೋಷಣೆ ಮಾಡುವವನೋ ಅಜ್ಞಾನದಿಂದ ಅತ್ಯಂತ ದೂರನೂ ಸೂರ್ಯನಂತೆ ಪ್ರಕಾಶ ಸ್ವರೂಪನೂ ಜ್ಞಾನಸ್ವರೂಪನೂ ಆದ ಅಚಿಂತ್ಯ ಸ್ವರೂಪವನ್ನು ಚಿಂತನೆ ಮಾಡುತ್ತಾರೋ. ಬೇಕಾದಷ್ಟು ಗುಣಗಳನ್ನು ಹೇಳ್ತಾ ಇದ್ದಾನೆ ಭಗವಂತ. ಇಲ್ಲಿ ಭಗವಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ
ಒಂದೊಂದು ಒಂದೊಂದು ಹೇಗೆ ಭಗವಂತನ ಕುರಿತು ನಾವು ಸಗುಣಗಳನ್ನು ಸಗುಣಗಳು ಆ ಗುಣಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಈ ಗುಣಗಳ ಮುಖಾಂತರ ನಾವು ನಿರ್ಗುಣ ನಿರಾಕಾರ ಅವಸ್ಥೆಗೆ ಹೋಗಬೇಕಾಗಿದೆ. ಇದಕ್ಕೆ ಕ್ರಮಮುಕ್ತಿ ಅಂತ ನಾವು ಕರಿತೀವಿ. ಜೀವನವೆಲ್ಲ ಅದನ್ನು ಚಿಂತನೆ ಮಾಡಿ ಭಗವಂತನ ಅನುಸಂಧಾನ ಮಾಡ್ತಾ ಹೆಸರನ್ನು ಹೇಳಿಕೊಂಡು ದೇಹತ್ಯಾಗ ಮಾಡಿದವನು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಜ್ಞಾನವನ್ನು ಪಡೆದು ಪರಮಜ್ಞಾನವನ್ನು ಮತ್ತೆ ಆ ಬ್ರಹ್ಮದಲ್ಲಿ ಒಂದಾಗ್ತಕ್ಕಂಥದ್ದು. ಅದರ ಬಗ್ಗೆ ವಿವರವಾದ ವಿವರಣೆ, ಹೇಗೆ ನಾವು ಚಿಂತನೆಯನ್ನು ಮಾಡ್ಬೋದು ಭಗವಂತನ ಕುರಿತು. ಹಿಂದಿನ ಹೇಳಿದ್ರೆ ಪರಮಂ ಪುರುಷಂ ದಿವ್ಯಂ, ಕಳೆದ 8ನೇ ಶ್ಲೋಕದಲ್ಲಿ ನಾವು ಅಭ್ಯಾಸ ಮಾಡಬೇಕಾದೇನು ಪರಮಂ ಪುರುಷಂ ದಿವ್ಯಂ, ಅದನ್ನು ಸ್ವಲ್ಪ ಇನ್ನೂ ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಬಂದಿದೆ. ಇಲ್ಲಿ ಮೊದಲು ಕವಿಂ ಅಂತ ಒಂದು ಪದ ಇದೆ. ಕವಿ ಅಂದರೆ ಸಾಮಾನ್ಯವಾಗಿ ನಾವು ಈ ಪದ್ಯಗಳನ್ನು ಬರ್ತಕ್ಕಂಥವ್ರು, ರಚನೆಗಳನ್ನು ಮಾಡೋದು, ಹಾಡುಗಳನ್ನು ಮಾಡ್ತಕ್ಕಂಥವ್ರು, ಭಜನೆಗಳನ್ನು ಕಂಪೋಸ್ ಮಾಡಿದವರು ಅಂದರೆ ಅದನ್ನು ಬರೀತಕ್ಕಂಥವ್ರು, ರೂಪಿಸ್ತಕ್ಕಂಥವ್ರಿಗೆ ಕವಿ ಅಂತ ನಾವು ಸಾಮಾನ್ಯ ಅರ್ಥದಲ್ಲಿ ತಿಳ್ಕೊಳ್ತೀವಿ. ಇಲ್ಲಿ ಕವಿ ಅಂದರೆ ಆ ಥರ ಅಲ್ಲ, ಸಮಸ್ತ ಪ್ರಾಣಿಗಳನ್ನು ಮತ್ತು ಅವರ ಸಮಸ್ತ ಶುಭಾಶುಭ ಕರ್ಮಗಳನ್ನು ತಿಳಿಯುವನಾದ್ದರಿಂದ ಅವನಿಗೆ ಕವಿ ಅಂತ ಕರೀತಾರೆ. ಕವಿ ಅಂದರೆ ಒಟ್ಟಾರೆ ಪದ ಸರ್ವಜ್ಞ ಅಂತ. ಸರ್ವವನ್ನು ತಿಳಿದಿರ್ತಕ್ಕಂಥವನೇ ಸರ್ವಜ್ಞ, ಸರ್ವವನ್ನು ತಿಳಿದಿರ್ತಕ್ಕಂಥವನೇ ಸರ್ವಜ್ಞ. ಸರ್ವವನ್ನು ತಿಳಿದಿರ್ತಕ್ಕಂಥವನು ಅಂದರೆ ಅವನು ಯಾರು ಎಲ್ಲ ಕಡೆ ಇದೀನೋ, ಎಲ್ಲ ಸರ್ವ ಪದಾರ್ಥಗಳಲ್ಲಿ, ಸರ್ವ ಪಶು ಪಕ್ಷಿ ಪ್ರಾಣಿಗಳಲ್ಲಿ, ಸ್ಥಾವರ ಜಂಗಮಗಳಲ್ಲಿ ಅಂತರ್ಯಾಮಿಯಾಗಿ ಯಾರಿದ್ದಾನೆಯೋ ಅವನಿಗೆ ಆ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿರ್ತಾನೆ, ಅವನಿಗೆ ಸರ್ವಜ್ಞ. ಒಂದೇ ಮಾತಲ್ಲಿ ಹೇಳಬೇಕು, ಕವಿ ಅನ್ನೋದಕ್ಕೆ ಸರಿದೂಗಿಸುವ ಮತ್ತೊಂದು ಪದ ಪ್ರಯೋಗ ಅಂದರೆ ಸರ್ವಜ್ಞ. ಇವನಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದೇ ಇಲ್ಲ. ಯಾಕೆಂದರೆ ಅವನು ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿರೋದ್ರಿಂದ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ವಿಭಾಗಗಳೆಲ್ಲ ನಮಗಿರ್ತಕ್ಕಂಥದ್ದು. ಪ್ರತಿಯೊಂದರಲ್ಲೂ ಭಗವಂತನಿದ್ದಾನೆ, ಆದರೂ ವಾಸ್ತವಿಕ ವ್ಯವಹಾರಿಕ ಪ್ರಕಟಣೆಯ ದೃಷ್ಟಿಯಿಂದ ಧರ್ಮ ಧರ್ಮ ಸತ್ಯ ಸತ್ಯ ಅನ್ನೋದು ಬೇರೆ. ಆದರೆ ಪ್ರತಿಯೊಂದಕ್ಕೂ ಆಧಾರವಾಗಿರ್ತಕ್ಕಂಥವನು ಭಗವಂತ. ಅಣೋರಣೀಯಂ ಹತೋಮಹೀಯಂ, ಎಲ್ಲ ಕಡೆ ಇರತಕ್ಕಂಥವನು. ಓತಪ್ರೋತವಾಗಿ ಅಂದರೆ ಅದಕ್ಕೆ ಎಲ್ಲ ಕಡೆ ಹರಡ್ಕೊಂಡಿರೋನು, ಅವನಿಗೆ ಕವಿ ಅಂತ ನಾವು ಕರಿತೀವಿ. ಪುರಾಣಂ, ಎರಡೇ ಕವಿಂ ಪುರಾಣಂ. ಪುರಾಣಂ ಅಂದರೆ ಏನು? ಪರಮಾತ್ಮನು ಎಲ್ಲರ ಆದಿಯಾದ್ದರಿಂದ. ಪುರಾಣಂ ಅಂದರೆ ಯಾವುದಕ್ಕೆ ಎಲ್ಲ ವಸ್ತುಗಳಿಗೂ ಕಾರಣ ಉಂಟು, ಆ ಕಾರಣದಿಂದ ಇದು ಇವನು ಅಕಾರಣ. ಯಾವುದೇ ಕಾರಣದಿಂದ ಉತ್ಪನ್ನವಾದವನಲ್ಲ ಇವನು, ಅನಾದಿ ಅಂದರೆ ಆದಿ ಇವನಿಗೆ ಪ್ರಾರಂಭ ಆಯಿತು ಅಂತಕ್ಕಂಥದ್ದಿಲ್ಲ, ಅಂತ್ಯ ಅಂತದಾಗುತ್ತೆ. ಭಗವಂತನಿಗೆ ಆದಿ ಅಂತ ಇದ್ದರೆ ಅಂತ್ಯ ಅನ್ನೋದಾಗುತ್ತೆ. ಇವನಿಗೆ ಅನಾದಿ, ಇವನಿಗೆ ಆದ್ಯಂತ್ಯರಹಿತವಾಗಿರ್ತಕ್ಕಂಥವನು. ಹಾಗಾದರೆ ಹಳೇನೇ ಹಳೇದೇ ಇದು ಹಳೇದಲ್ಲ, ಎವರ್ ಫ್ರೆಶ್, ಯಾವಾಗಲೂ ನಿತ್ಯ ನೂತನವಾಗಿರ್ತಕ್ಕಂಥದ್ದಕ್ಕೆ ಸನಾತನವಾಗಿರೋದು. ಇದಕ್ಕೆ ಪುರಾತನ ಅಂದರೆ ಸಾಮಾನ್ಯವಾಗಿ ನಾವು ಹಳೇದು ಅಂತ ತಿಳ್ಕೊಳ್ತೀವಿ, ಹಳೇದು ಅಂತಲ್ಲ. ಇಲ್ಲಿ ಅರ್ಥದಲ್ಲಿ ಇವನು ಸತ್ಯ ಸನಾತನವಾಗಿರ್ತಕ್ಕಂಥವನು, ಎವರ್ ಫ್ರೆಶ್, ಹಾಗೂ ಇವನು ಆದಿ ಅಂತ್ಯರಹಿತವಾಗಿರ್ತಕ್ಕಂಥವನು. ಎಲ್ಲವಕ್ಕೂ ಇವನೇ ಆಧಾರವಾಗಿರೋನು, ಇವನೇ ಆದಿ ಆಗಿರೋದ್ರಿಂದ ಪುರಾಣಂ ಎಂಬುದಾಗಿ ನಾವು ಕರಿತೀವಿ. ಅನುಶಾಸಿತಾರಂ, ಈ ಅನುಶಾಸಿತಾರಂನನ್ನು ಎರಡು ರೀತಿ ನೋಡ್ಬೋದು, ಎರಡು ರೀತಿಯ ಭಾವನೆಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಆಚಾರ್ಯರು, ಭಾಷ್ಯಕಾರರು, ವ್ಯಾಖ್ಯಾನಕಾರರು ಎರಡು ರೀತಿಯ ಭಾವಗಳನ್ನು ಇದಕ್ಕೆ ಹೇಳಿದ್ದಾರೆ. ಏನಪ್ಪ, ನಾವು ನೋಡುವುದಿದ್ದರೆ ಕಣ್ಣುಗಳಿಂದ ನೋಡುತ್ತೇವೆ, ಕಣ್ಣುಗಳ ಮೇಲೆ ಮನಸ್ಸು ಶಾಸನ ಮಾಡುತ್ತದೆ. ನಾವು ಯಾವ್ದಾರ ನೋಡಬೇಕು ಅಂದರೆ, ಕೇಳಿಸ್ಕೋಬೇಕು ಅಂದರೆ, ಮುಟ್ಟಬೇಕು ಅಂದರೆ ಪಂಚೇಂದ್ರಿಯಗಳ ದ್ವಾರದಿಂದ ನಮಗೆ ಅರಿವಾಗ್ತದೆ, ಪಂಚೇಂದ್ರಿಯ ದ್ವಾರಗಳಿಂದ ನಮಗೆ ಅರಿವುಂಟಾಗ್ತದೆ. ಹಾಗೆ ನಾವು ನೋಡಬೇಕು ಅಂದರೆ ಕಣ್ಣು ನೋಡುತ್ತೆ ವಸ್ತುಗಳನ್ನು, ಕಣ್ಣು ನೋಡುತ್ತೇವೆ. ಆದರೆ ಕಣ್ಣಿನ ನೋಡಿದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಯಾರು? ಕಣ್ಣಿನ ಮೇಲೆ ಯಾರು ಶಾಸನವನ್ನು ಮಾಡ್ತಾರೆಯೋ ಅವರು, ಮನಸ್ಸು ಶಾಸನ ಮಾಡ್ತದೆ.
ಮನಸ್ಸಿನ ಮೇಲೆ ಬುದ್ಧಿ ಶಾಸನ ಮಾಡ್ತದೆ, ಬುದ್ಧಿಯ ಮೇಲೆ ಅಹಂ ಶಾಸನ ಮಾಡ್ತದೆ. ಅಂದರೆ ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೂ ಒಳಗಡೆ ಸಂಪರ್ಕವಿದೆ, ಅದರ ವಿಚಾರಗಳು ತಿಳಿದಿದೆ. ಅಹಂ ಮೇಲೆಯೂ ಶಾಸನ ಮಾಡೋರು ಯಾರ ಇದ್ದಾರೆಯೇ? ಯಾರು ಎಲ್ಲರ ಆಶ್ರಯನೋ, ಯಾರು ಎಲ್ಲದಕ್ಕೂ ಪ್ರಕಾಶಕನೋ, ಯಾರು ಎಲ್ಲದಕ್ಕೂ ಪ್ರೇರಕನೋ, ಅವನೇ ಅನುಶಾಸಿತಾರಂ. ಅಂದರೆ ಭಗವಂತನಿಲ್ಲದೆ ಯಾವುದಿಲ್ಲ. ಎಂಥ ದೊಡ್ಡ ಒಂದು ಕೈಗಾರಿಕಾ ಕೇಂದ್ರ ಅಂದರೆ ಅಲ್ಲಿ ವಿದ್ಯುಚ್ಛಕ್ತಿ ಇಲ್ಲ, ಪವರ್ ಇಲ್ಲ, ಕರೆಂಟ್ ಇಲ್ಲ ಅಂದರೆ ಅದು ನಡೆಯೋದೇ ಇಲ್ಲ. ಹಾಗೆ ಇಲ್ಲಿ ಪ್ರತಿಯೊಂದು ನಡಿಬೇಕು ಅಂದ್ರೂ ಸಹ ಒಂದಕ್ಕೆ ಒಂದು ಒಳಗಡೆ ಸಂಪರ್ಕ ಇರಿದೆ. ಹಾಗೆ ಈ ಅಹಂಕಾರಕ್ಕೂ ಸಹ ಶಾಸನ ಮಾಡತಕ್ಕಂಥವನು ಯಾರಪ್ಪ ಅಂದರೆ ಭಗವಂತನೇ. ಅದರಿಂದ ಅನುಶಾಸಿತಾರಂ ಅಂದರೆ ಒಂದಕ್ಕೊಂದು ಕೊನೆಗೆ ಮೂಲಾಧಾರ ಭಗವಂತನೇ ಆಗಿದ್ದಾನೆ ಅನ್ನೋದಕ್ಕೆ ಒಂದು ಪ್ರಕಾರವಾದ ಚಿಂತನೆ. ಎರಡನೇದೇನಪ್ಪ, ಇನ್ನೊಂದು ಭಾವ ಇದೆ. ಜೀವಿಗಳ ಕರ್ಮ ಮಾಡುವ ಸ್ವಭಾವ ಹೇಗೆ ಉಂಟಾಗಿದೆಯೋ ಅದಕ್ಕನುಸಾರವೇ ಪರಮಾತ್ಮನು. ಜೀವಿಗಳ ಕರ್ಮ ಮಾಡುವ ಸ್ವಭಾವ ಹೇಗೆ ಉಂಟಾಗಿದೆಯೋ, ಜೀವಿಗಳು ಕರ್ಮ ಮಾಡತಕ್ಕಂಥ ಸ್ವಭಾವ ಹೇಗೆ ಉಂಟಾಗಿದೆಯೋ ಅದಕ್ಕನುಸಾರವೇ ಪರಮಾತ್ಮನು ತಿಳಿಸ್ಕೊಡ್ತಾನೆ. ಯಾವುದು ಮುಖಾಂತರ? ವೇದಗಳ ಮುಖಾಂತರ, ಶಾಸ್ತ್ರಗಳ ಮುಖಾಂತರ, ಗುರುಗಳ ಮುಖಾಂತರ, ಸಂತರ ಮುಖಾಂತರ ಕರ್ತವ್ಯ ಕರ್ಮ ಮಾಡುವ ಆಜ್ಞೆಯನ್ನು ಕೊಡುತ್ತಾನೆ. ನಮಗೆ ತಿಳಿಸ್ಕೊಡ್ಲಿಕ್ಕೆ, ಬದುಕಲಿಕ್ಕೆ ಹೇಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ಭಗವಂತ ಅನೇಕ ಏರ್ಪಾಡುಗಳನ್ನು ಮಾಡಿದ್ದಾನೆ ಪ್ರಪಂಚದಲ್ಲಿ. ವೇದಗಳ ಸೃಷ್ಟಿಯಾಗಿದೆ, ಮೂಲವಾಗಿರ್ತಕ್ಕಂಥದ್ದು. ಆ ವೇದಗಳು ಅಪೌರುಷೇಯ ಅಂತ ನಾವು ಕರಿತೀವಿ. ಭಗವಂತನೇ ವಾಣಿಗಳು, ಅದು ಯಾವಾಗಲೂ ಚಿರವಾಗಿರ್ತಕ್ಕಂಥದ್ದು ಆ ವೇದಗಳು. ಅದಾದ ಮೇಲೆ ನಮ್ಮ ಅನೇಕ ನ್ಯೂನತೆಗಳನ್ನು ನೋಡಿ ಅದರಿಂದ ತಪ್ಪಿಸಿ ನಮ್ಮ ಶುದ್ಧರನ್ನಾಗಿ ಮಾಡಲಿಕ್ಕೆ ಅನೇಕ ಶಾಸ್ತ್ರಗಳಿದೆ. ಶಾಸ್ತ್ರಗಳು ಅಂದರೆ ನಿಯಮಗಳು. ಈ ನಿಯಮದ ಪ್ರಕಾರ ಹೋದರೆ ನಾನು ನನ್ನ ಗಂತವ್ಯವನ್ನು ಸುಲಭವಾಗಿ ಅಥವಾ ಶೀಘ್ರವಾಗಿ ಸುಲಲಿತವಾಗಿ ತಲುಪೋದು ಅನ್ನೋಕ್ಕೆ ಅನೇಕ ಶಾಸ್ತ್ರಗಳನ್ನು ಮಾಡಿದ್ದಾರೆ. ಹಾಗೆ ಯಾರು ಸಾಧನೆಗಳನ್ನು ಮಾಡಿ ತಾವೇ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಗುರುಗಳಿದ್ದಾರೆ, ಸಾಧನ ಪಥದಲ್ಲಿ ಕೆಲವು ಫಲಗಳನ್ನು ಗಳಿಸಿರ್ತಕ್ಕಂಥ ಸಂತರಿದ್ದಾರೆ, ಇವರ ಮುಖಾಂತರ ಕರ್ತವ್ಯ ಕರ್ಮಗಳನ್ನು ಆಜ್ಞೆಯನ್ನು ಕೊಡಿಸ್ತಾನೆ. ಮತ್ತು ಮನುಷ್ಯರ ನಮ್ಮ ಪ್ರಾರಬ್ಧ ಕರ್ಮ ಅಂತಿದೆ, ಹಳೆಯ ಪಾಪ ಪುಣ್ಯಗಳ ರೂಪಿ ಕರ್ಮಗಳನುಸಾರ ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗಬೇಕು ಅಂದರೆ ನಾವು ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಎರಡೂ ಇರತಕ್ಕಂಥದ್ದೇ, ಪಾಪ ಪುಣ್ಯ ಎರಡೂ ಇದೆ, ಅದು ಪ್ರತಿಯೊಬ್ಬರಲ್ಲೇ. ಈ ಪಾಪ ಪುಣ್ಯದ ಪ್ರಕಾರ ನಮ್ಮ ನಿತ್ಯ ಜೀವನದಲ್ಲಿ ಅನುಕೂಲ ಮತ್ತು ಪ್ರತಿಕೂಲಗಳು ಉಂಟಾಗುತ್ತವೆ. ಈ ಮನುಷ್ಯರು ಶುದ್ಧ ನಿರ್ಮಲ ಮಾಡಲಿಕ್ಕೋಸ್ಕರವಾಗಿ ಈ ಪಾಪ ಪುಣ್ಯಗಳಿರೋದು. ಈ ಪಾಪಗಳಲ್ಲಿ ಏನಾಗ್ತೀವಿ, ನಾವು ಜಾಗೃತರಾಗ್ತೀವಿ. ಕಷ್ಟಕ್ಕೀಡಾದಾಗ ಮತ್ತೆ ನಾವು ಅದೇ ತಪ್ಪನ್ನು ಮಾಡಬಾರ್ದು, ಶುದ್ಧರಾಗಬೇಕು, ಸಮಾಧಾನದಲ್ಲಿರಬೇಕು ಅಂತಕ್ಕಂಥ ಬುದ್ಧಿನೇ ಬರ್ತದೆ. ಹೀಗೆ ಅನುಕೂಲ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳನ್ನು ತಂದಿಟ್ಟು ಮನುಷ್ಯನನ್ನು ಶುದ್ಧ ಮಾಡತಕ್ಕಂಥದ್ದು. ಈ ಪ್ರಕಾರ ಮನುಷ್ಯರಿಗಾಗಿ ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ವಿಧಾನವನ್ನು ಮಾಡಿ ಮನುಷ್ಯರ ಪಾಪ ಪುಣ್ಯರೂಪಿ ಹಳೆಯ ಕರ್ಮಗಳ ಫಲವನ್ನು ಕೊಟ್ಟು ಅವುಗಳನ್ನು ನಾಶ ಮಾಡ್ತಾನೆ. ನಮ್ಮಲ್ಲಿ ಏನು ಪ್ರಾರಬ್ಧ ಕರ್ಮಗಳಿದೆಯೋ, ಸಂಚಿತ ಕರ್ಮಗಳಿದೆಯೋ, ಆಗಾಮಿ ಕರ್ಮಗಳು ಮುಂದೆ ಬರ್ತದೆಯೋ, ಎಲ್ಲವನ್ನೂ ನಾಶ ಮಾಡಬೇಕು ಅಂದಾಗ ನಮ್ಮ ಈ ಪಾಪ ಪುಣ್ಯರೂಪಿ ಹಳೆಯ ಕರ್ಮಗಳಿಗೆ ಎಲ್ಲ ಫಲವನ್ನು ಕೊಟ್ಟು, ಅಂದರೆ ಏನೇನು ಕಷ್ಟಪಡಬೇಕೋ ಅದನ್ನೆಲ್ಲ ಪಟ್ಟು ಕೊನೆಗೆ ಎಲ್ಲವನ್ನು ತ್ಯಾಗ ಮಾಡೋ ವೈರಾಗ್ಯವನ್ನು ತರಿಸೋದ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಇವನಿಗೆ ಅನುಶಾಸಿತಾರಂ, ಇಂದ್ರಿಯಗಳ ಮೇಲೆ ಆಗಿರ್ಬೋದು, ಮನಸ್ಸಿನ ಮೇಲೆ ಆಗಿರ್ಬೋದು, ಬುದ್ಧಿಯ ಮೇಲೆ ಆಗಿರ್ಬೋದು, ಅಹಂಕಾರದ ಮೇಲೆ ಶಾಸನ ಮಾಡೋದಾಗಿರ್ಬೋದು, ಹಾಗೂ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳನ್ನು ಕ್ರಮವಾಗಿ ನಮ್ಮ ಜೀವನದಲ್ಲಿ ಬರುವಾಗ ಮಾಡಿ ಅದರಿಂದ ನಾವು ಪುಟವಿಟ್ಟ ಚಿನ್ನದಂತೆ ಮಾಡಿ ಪರಿಶುದ್ಧರನ್ನಾಗಿ ಭಗವಂತನ ಪಾದ ಪದ್ಮವನ್ನು ಸೇರಲಿಕ್ಕೆ ನಮ್ಮನ್ನು ಅನುಗೊಳಿಸ್ತಕ್ಕಂಥದ್ದು ಇರುತ್ತೆ. ಇದನ್ನೆಲ್ಲ ಹೊಂದಿರತಕ್ಕಂಥವನು ಈಗ ಅಣೋರಣೀಯಾಂಸಂ. ಅಣೋರಣೀಯಾಂಸಂ ಏನಾಗಂದರೆ ಪರಮಾತ್ಮನು ಪರಮಾಣುವಿಗಿಂತಲೂ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ.
ಯಾಕೆ ಹೀಗಂತಾರೆ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ ಅಂದರೆ ಯಾವ ವಸ್ತು ಎಲ್ಲ ಕಡೆ ಇದೆಯೋ ಅದು ಸ್ಥೂಲವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಯಾವ ವಸ್ತು ಎಲ್ಲ ಕಡೆ ಇದೆಯೋ ಓತಪ್ರೋತವಾಗಿ ಅದು ಸ್ಥೂಲವಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸ್ಥೂಲವಾದ ವಸ್ತುವನ್ನು ನಾವು ಇಂದ್ರಿಯಗಳ ಮುಖಾಂತರ ನೋಡಬಹುದು ಅದರ ಕುರಿತು ಮಾತನ್ನು ಆಡಬಹುದು ಅದರ ಬಣ್ಣ ಹೇಗಿದೆ ಆಕಾರ ಹೇಗಿದೆ ದಪ್ಪ ಹೇಗಿದೆ ತೂಕ ಹೇಗಿದೆ ರುಚಿ ಹೇಗಿದೆ ಸ್ಪರ್ಶ ಜ್ಞಾನದ ಮುಖಾಂತರ ಅದು ಯಾವ ರೀತಿ ಇದೆ ಎಲ್ಲವನ್ನು ಹೇಳಬಹುದು ಅದು ಸ್ಥೂಲವಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಭಗವಂತ ಯಾಕೆಂದರೆ ಆಕಾಶಕ್ಕಿಂತಲೂ ತೆಳ್ಳಗೆ ಏನು ಅರ್ಥ ಮಾಡ್ಕೊಳ್ಳೋದಪ್ಪ ನೀರು ನಮಗೆ ಬಹಳ ತೆಳ್ಳಗಿದೆ ಅನ್ಬೋದು ನೀರಿಗಿಂತಲೂ ಗಾಳಿ ಇನ್ನೂ ಸೂಕ್ಷ್ಮವಾಗಿದೆ ಗಾಳಿಗಿಂತಲೂ ಸೂಕ್ಷ್ಮವಾಗಿ ಆಕಾಶವಿದೆ ಆಕಾಶಕ್ಕಿಂತಲೂ ಸೂಕ್ಷ್ಮ ಇದು ನಮ್ಮ ಬುದ್ಧಿಗೆ ನಿಲುಕದ್ದು ನಮ್ಮ ಮನಸ್ಸಿನ ಚಿಂತನೆಗೆ ಬರತಕ್ಕಂಥದ್ದು ಅಲ್ಲ ಯಾಕೆಂದರೆ ಇಂದ್ರಿಯ ಗ್ರಾಹ್ಯಗಳ ಜೊತೆಯಲ್ಲಿ ನಮಗೆ ಸಂಪರ್ಕ ಅನುಭವ ಇದೆ ನಮಗೆ ಒಂದು ವಸ್ತುವನ್ನು ಭೂಮಿಯನ್ನು ನೋಡ್ತೀವಿ ಐದು ರೀತಿಯ ಗ್ರಹಿಸ್ಬೋದಾಗಿದೆ ಐದು ಅಂಶಗಳಿದೆ ಅದರಲ್ಲಿ ಸ್ಪರ್ಶ ಜ್ಞಾನ ಇದೆ ಗಂಧ ಇದೆ ರೂಪವಿದೆ ರುಚಿ ಇದೆ ಹೀಗೆ ಐದು ಇರೋದ್ರಿಂದ ಐದು ಇಂದ್ರಿಯಗಳ ಮುಖಾಂತರನೂ ನೋಡ್ತಕ್ಕಂಥದ್ದು ಇದೆ ಅದು ಅತ್ಯಂತ ಸ್ಥೂಲವಾಗಿದೆ ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ನೀರು ನೀರಿನಲ್ಲಿ ಗಂಧ ಕಡಿಮೆ ಇನ್ನು ನಾಲ್ಕು ಅಂಶಗಳಿಂದ ಕೂಡಿಕೊಂಡಿದ್ದೆ ಏನು ರುಚಿ ಇದೆ ರೂಪವಿದೆ ಕಣ್ಣಿನಲ್ಲಿ ನೋಡ್ಬೋದು ಅದನ್ನು ಕೈನಲ್ಲಿ ಮುಟ್ಟಬೋದು ಅದನ್ನು ಸ್ಪರ್ಶವಿದೆ ಅದಕ್ಕೆ ಶಬ್ದವಿದೆ ನಾಲ್ಕು ಅಂಶಗಳು ನೀರೋದ್ರಿಂದ ಭೂಮಿ ಸ್ಥೂಲವಾಗಿರೋಕ್ಕಿಂತ ಅತ್ಯಂತ ಸೂಕ್ಷ್ಮವಾಗಿದೆ ನಾವು ಇಂದ್ರಿಯಗಳ ಮುಖಾಂತರ ಒಂದು ಗಂಧವನ್ನು ಬಿಟ್ಟು ನೋಡ್ಬೋದು ಹಾಗೆ ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಬೆಂಕಿ ಬೆಂಕಿನಲ್ಲಿ ರುಚಿ ಇಲ್ಲ ನೀರಿನಲ್ಲಿದೆ ಅದರಿಂದ ಮೂರು ಅಂಶಗಳು ಬೆಂಕಿನಲ್ಲಿದೆ ಶಬ್ದ ಇದೆ ರೂಪವಿದೆ ಆಕಾರವಿದೆ ಬಣ್ಣಗಳಿದೆ ಮೂರು ಅಂಶಗಳಿದೆ ಅದು ಆಧಾರವಾಗಿರ್ತಕ್ಕಂಥದ್ದು ಗಾಳಿಯಿಂದ ಗಾಳಿನಲ್ಲಿ ಎರಡು ಅಂಶ ಇದೆ ಒಂದು ಶಬ್ದ ಮತ್ತು ಸ್ಪರ್ಶ ಯಾಕೆಂದರೆ ಬೆಂಕಿಗಿಂತ ಸೂಕ್ಷ್ಮ ಗಾಳಿ ಇದ್ದರೆ ಬೆಂಕಿ ಉರಿಯುತ್ತೆ ಅಂತಿಲ್ಲ ಬೆಂಕಿಗಿಂತಲೂ ಸೂಕ್ಷ್ಮವಾಗಿದೆ ಆದ್ದರಿಂದ ಅದನ್ನು ನಾವು ಗ್ರಹಿಸ್ಬೋದು ಗಾಳಿಗಿಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಆಕಾಶ ಆಕಾಶ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪ ಅಂತ ಹೇಳ್ಕೊಂಡು ಹೋಗ್ತೀವಿ ಹಾಗೆ ಆಕಾಶನೇ ಸೂಕ್ಷ್ಮ ಅದು ನಮ್ಗೆ ಗೊತ್ತಾಗ್ತಕ್ಕಂಥ ಆಕಾಶ ಇದೆ ಅಂತ ಆಕಾಶ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದ್ದು ಶಬ್ದ ಕನ್ನಡಕ್ಕೆ ಗೊತ್ತಾಗುತ್ತೆ ಆಕಾಶದಿಂದ ಶಬ್ದ ಉತ್ಪನ್ನವಾಗ್ತದೆ ಹಾಗೆ ಆಕಾಶವಿದೆ ಅವಕಾಶವೆಲ್ಲವೂ ಆಕಾಶವೆಂದು ನಮ್ಮ ದೃಷ್ಟಿಯಿಂದನೂ ಭಾವಿಸಬಹುದು ಆದರೆ ಅದಕ್ಕಿಂತ ಹಿಂದೆ ಹೋಗಲಿಕ್ಕೆ ನಮ್ಮ ಕೈಲಿ ಆಗಲ್ಲ ಯಾಕೆಂದರೆ ಆಕಾಶಕ್ಕೆ ಆಧಾರವಾಗಿರ್ತಕ್ಕಂಥವನೇ ಭಗವಂತ ಆದ್ದರಿಂದ ಅವನು ಈ ಐದು ಇಂದ್ರಿಯಗಳಿಗೂಲ್ಲೂ ಅವನ ಗ್ರಹಿಸಕ್ಕೆ ಆಗೋದಿಲ್ಲ ಅದಕ್ಕೆ ಅತ್ಯಂತ ಸೂಕ್ಷ್ಮವಾಗಿದ್ದಾನೆ ಅತ್ಯಂತ ಸೂಕ್ಷ್ಮವಾಗಿ ಇರೋದ್ರಿಂದನೇ ಅವನು ಅಣೋರಣೀಯನಾಗಿದ್ದಾನೆ ಎಲ್ಲ ಕಡೆ ಅವನು ಇರ್ತಕ್ಕಂಥದ್ದು ಇದೆ ಮನಬುದ್ಧಿಯ ವಿಷಯವಲ್ಲ ಪರಮಾತ್ಮನು ಮನಬುದ್ಧಿಗಳು ಅವನನ್ನು ಹಿಡಿಯಲಾರವು ಮನಬುದ್ಧಿಗಳಾದರೂ ವ್ಯಕ್ತಿಯ ಕಾರ್ಯವಾದ್ದರಿಂದ ಪ್ರಕೃತಿಯನ್ನು ಹಿಡಿಯಲಾರದು ಯಾಕೆಂದರೆ ಪ್ರಕೃತಿ ಜನ್ಯವಾಗಿರೋದೆಲ್ಲ ನಾವು ಹಿಡಿಬೋದು ಆದರೆ ಪರಮಾತ್ಮನಾದರೂ ಈ ಪ್ರಕೃತಿಗಿಂತಲೂ ಅತ್ಯಂತ ಅತೀತನು ಅತ್ಯಂತ ಸೂಕ್ಷ್ಮನು ಆದರೆ ಪರಮಾತ್ಮನು ಸೂಕ್ಷ್ಮಕ್ಕಿಂತಲೂ ಅತಿಸೂಕ್ಷ್ಮನಾಗಿದ್ದಾನೆ ಅರ್ಥಾತ್ ಸೂಕ್ಷ್ಮತೆಯ ಕೊನೆಯ ಸೀಮೆ ಏನು ಸೂಕ್ಷ್ಮತೆ ಅಂತ ನಾವು ಹೇಳ್ತೀವೋ ಅವನು ಬಿಟ್ಟರೆ ಬೇರೆ ತುರಿಯ ಅವನು ಬಿಟ್ಟರೆ ನೆಕ್ಸ್ಟ್ ಇಲ್ಲ ಒಂದು ಎರಡು ಮೂರು ಅಂತ ಅನ್ಬೋದು ಅದಕ್ಕೆ ನಾಲ್ಕನೇದು ಅಂತ ಇಲ್ಲ ಅದಾದಮೇಲೆ ಏನು ನಡೆಯೋದೇ ಇಲ್ಲ ಸರ್ವಸ್ಯ ದಾತಾರಂ ಇದು ಇನ್ನೊಂದು ಲಕ್ಷಣ ಸಗುಣ ನಿರಾಕಾರ ಸಗುಣಗಳನ್ನು ಹೇಳ್ತಾ ಇದ್ದಾನೆ ಸಗುಣ ಅದನ್ನು ಯೋಚನೆ ಮಾಡಿಕೊಂಡು ಸರ್ವಸ್ಯ ದಾತಾರಂ ಪರಮಾತ್ಮನ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಧರಿಸುವನಿದ್ದಾನೆ ಸೂತ್ರೆ ಮಣಿಗಣ ಇವ ಅಂತ ನಾವು ಹೇಳಿದ್ವಿ ಒಂದು ಹಾರ ಇರಬೇಕು ಅಥವಾ ಮಣಿ ಪೋಣಿಸಿರಬೇಕು ಅಂದರೆ ಒಳಗಡೆ ದಾರ ಇರಬೇಕು ಅಂತ ಹಾಗೆ ನಮ್ಮಂಥ ಬ್ರಹ್ಮಾಂಡಗಳನ್ನು ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಧರಿಸಿರುವವನು ಆತನು
ಅವುಗಳನ್ನು ಪೋಷಣೆ ಮಾಡುತ್ತಿರುವುದು ಆತನು. ಅವುಗಳಿಗೆ ಪರಮಾತ್ಮನಿಂದಲೇ ಸತ್ತಾ ಸ್ಫೂರ್ತಿ ಸಿಗುತ್ತದೆ. ಆದ್ದರಿಂದ ಆ ಪರಮಾತ್ಮನು ಎಲ್ಲರ ಧಾರಣ ಪೋಷಣ ಮಾಡುವನೆಂದು ಸರ್ವಸ್ಯ ದಾತಾರಂ. ಯಾಕೆಂದರೆ ಭಗವಂತನಿಲ್ಲ ಅಂದರೆ ಏನೂ ಇಲ್ಲ, ಅವನೇ ಎಲ್ಲವೂ ಆಗಿದ್ದಾನೆ ಅನ್ನಕ್ಕೆ. ಇದೆಲ್ಲ ನಮಗೆ ಯೋಚನೆ ಮಾಡೋದ್ರಿಂದ ಭಗವಂತನ ಮನಸ್ಸಿನಲ್ಲಿ ಕೂರಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲ ವರ್ಣನೆಗಳು. ಪ್ರತಿಯೊಂದು ಅವನು ಕವಿ, ಅವನು ಪುರಾಣ, ಅವನು ಅನುಶಾಸಿತಾರಂ, ಅನರಣೀಯಂ, ಸರ್ವಸ್ಯಧಾರಂ, ಈ ರೀತಿ ಅವನ ಬಗ್ಗೆ ಕುರಿತು ಪ್ರಪಂಚದ ವಿಶ್ವದ ಕಣಕಣವನ್ನೂ ಕುರಿತು ಯೋಚನೆ ಮಾಡ್ತಾ ಆ ಅಚಿಂತ್ಯ ರೂಪದಲ್ಲಿರ್ತಕ್ಕಂಥ ಭಗವಂತನನ್ನು ಚಿಂತೆ ಮಾಡ್ತಾ ಇರ್ತೀವಿ. ಈ ಚಿಂತೆ ಮಾಡ್ತಾ ಅವನು ನಮ್ಮ ಕೈಯಲ್ಲಿ ಅಚಿಂತ್ಯ ಅಂತಕ್ಕಂಥ ಗುರಿಯನ್ನು ಮುಟ್ಟಿದ್ದೀವಿ ನಾವು. ತಮಸಪರಸ್ತಾತ್ ಏನಪ್ಪ ಅಂದರೆ ಪರಮಾತ್ಮನು ಅಜ್ಞಾನದಿಂದ ಅತ್ಯಂತ ದೂರದಲ್ಲಿದ್ದಾನೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನು? ನಾವು ಬೆಳಕನ್ನು ನೋಡುತ್ತೇವೆ, ಹಾಗೆ ಇಲ್ಲಿ ಕತ್ತಲಿದೆ ಅಂತ ಹೇಳ್ತೀವಿ. ಅಂದರೆ ಕತ್ತಲೆಯನ್ನು ನೋಡುತ್ತೇವೆ, ಬೆಳಕನ್ನು ನೋಡುತ್ತೇವೆ, ಕತ್ತಲೆಯನ್ನು ನೋಡ್ತೇವೆ. ಅಂದರೆ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯ ಬೆಳಕನ್ನೂ ಗುರುತಿಸುತ್ತದೆ, ಕತ್ತಲೆಯನ್ನೂ ಸಹ ಗುರುತಿಸುತ್ತದೆ. ಅಂದರೆ ಎಲ್ಲವೂ ಸೂರ್ಯನೇ ಇಲ್ಲದೆ ಇದ್ದಾಗಲೂ ಅಂಧಕಾರವನ್ನು ಗುರುತಿಸ್ತಾನೆ. ಅಂದರೆ ನಾವು ಬೆಳಕು, ಈಗಿರ್ತಕ್ಕಂಥ ಭೌತಿಕ ಬೆಳಕು ಮತ್ತು ಭೌತಿಕವಾದ ಕತ್ತಲೆಗಿಂತ ನಾವು ಬೇರೆ ಆಗಿರೋದ್ರಿಂದ ಮಾತ್ರ ಗುರುತಿಸಲು ಸಾಧ್ಯ. ನಾವು ಕತ್ತಲೆ ಆದರೆ ಕತ್ತಲೆಯನ್ನು ಗುರುತಿಸಲು ಸಾಧ್ಯವಿಲ್ಲ. ಸೂರ್ಯನ ಬೆಳಕನ್ನು ಗುರುತಿಸಲು ಸಹ ಸೂರ್ಯನ ಬೆಳಕಿಗಿಂತ ಬೇರೆ ಬೆಳಕಾಗಿರ್ತೀವಿ ನಾವು. ಸೂರ್ಯನ ಬೆಳಕನ್ನೇ ಗುರುತಿಸುವ ಮಟ್ಟದ ಹಿರಿದಾದಂಥ ಹಿರಿಯತನವು ನಮ್ಮಲ್ಲಿದೆ. ಅಂದರೆ ಸೂರ್ಯನ ಬೆಳಕನ್ನು ಗುರುತಿಸೋದು ನಾವು ಸೂರ್ಯನ ಬೆಳಕು ಆಗದೇ ಇರೋದರಿಂದ ಗುರುತಿಸಲು ಸಾಧ್ಯ. ಹಾಗೆ ಕತ್ತಲೆಯನ್ನು ಸಹ ಕತ್ತಲೆ ಆಗದೇ ಇರುವುದರಿಂದ ಗುರುತಿಸಲಿಕ್ಕೆ ಸಾಧ್ಯ. ನಾನು ಎರಡರಿಂದ ಬೇರೆಯಾಗಿದ್ದೇನೆ. ಹಾಗೆ ಭಗವಂತನು ಪರಮಾತ್ಮನು ಅಜ್ಞಾನದಿಂದ ಅತ್ಯಂತ ದೂರನಾಗಿದ್ದಾನೆ. ಅವನು ಎಲ್ಲಿದ್ದಾನೆ? ಅಂತರ್ಯಾಮಿ. ಅದಕ್ಕೆ ನಮ್ಮ ಅಹಂಕಾರವನ್ನು ನಾವೇ ನೋಡ್ತೀವಿ, ನಮ್ಮ ಅಜ್ಞಾನವನ್ನು ನೋಡ್ತೀವಿ, ನಮ್ಮ ಜ್ಞಾನವನ್ನು ನೋಡ್ತೀವಿ, ನಮ್ಮ ಚರಾಚರ ಭಾವಗಳೆಲ್ಲವನ್ನು ನೋಡ್ತೀವಿ. ನೋಡ್ತಾ ಇರತಕ್ಕಂಥ ಯಾರಪ್ಪ ಅಂದರೆ ಪರಮಾತ್ಮನೇ. ಅಜ್ಞಾನದ ಸರ್ವತಾ ರಹಿತನಾಗಿದ್ದಾನೆ. ಅವನಲ್ಲಿ ಲವಲೇಶವೂ ಅಜ್ಞಾನವಿರದೆ ಅವನು ಅಜ್ಞಾನವನ್ನು ಪ್ರಕಾಶಗೊಳಿಸುವವನಾಗಿದ್ದಾನೆ, ಅಂದರೆ ತಿಳ್ಕೊಳ್ಳೋವನಾಗಿದ್ದಾನೆ. ಆದಿತ್ಯವರ್ಣಂ, ಸ್ವಲ್ಪ ನಮಗೆ ಇದು ವಿಸ್ಮಯ ಆಗುತ್ತೆ. ಆದಿತ್ಯವರ್ಣಂ, ಸೂರ್ಯನ ಬಣ್ಣ ಅಂತ ತಿಳ್ಕೋಬಾರ್ದು. ಇದು ಭಾವಾರ್ಥ ಏನಪ್ಪ ಅಂತಂದರೆ, ಸೂರ್ಯ ಹೇಗೆ ಸ್ವಯಂ ಪ್ರಕಾಶ ವಸ್ತುವೋ, ಗ್ರಹಗಳು ಚಂದ್ರ ಇದ್ದಾಗೆ, ಗ್ರಹಗಳು ಇದ್ದಾಗೆ, ಉಪಗ್ರಹಗಳ ಥರ ಅಲ್ಲ ಅವನು. ಯಾವೆಲ್ಲವೋ ಬೇರೆ ವಸ್ತುವಿನ ಬೆಳಕನ್ನು ತೆಗೆದು ಪ್ರತಿಫಲಿಸುತ್ತೇ ವಿನಃ ಸ್ವಪ್ರಕಾಶ ವಸ್ತುಗಳಲ್ಲ. ಆದರೆ ಸೂರ್ಯ ಸ್ವಯಂ ಪ್ರಕಾಶ ವಸ್ತು. ಆ ಸೂರ್ಯನಿಗೂ ಸಹ ಆಧಾರವಾಗಿರ್ತಕ್ಕಂಥವನು ಇವನು. ಅಂದರೆ ಪ್ರತಿಯೊಂದು ಜೀವಕಣಗಳಲ್ಲಿ, ಮನಬುದ್ಧಿ ಇತ್ಯಾದಿಗಳಲ್ಲೂ ಪ್ರಕಾಶಿಸುವನಾಗಿದ್ದಾನೆ. ಅದಕ್ಕೆ ಆದಿತ್ಯವರ್ಣಂ, ಹೇಗೆ ಸ್ವಯಂ ಪ್ರಕಾಶನಾಗಿದ್ದಾನೆ, ಯಾವ ಸಪೋರ್ಟು ಇಲ್ಲದೆ, ಯಾರ ಆಧಾರವನ್ನೂ ಇಲ್ಲದೆ ಪ್ರಕಾಶವನ್ನು ಆಗಿರ್ತಕ್ಕಂಥವನೇ ಆದಿತ್ಯವರ್ಣಂ ಅಂತ ಕರಿತೀವಿ. ಈ ಕೊನೆಯಲ್ಲಿ ಅಚಿಂತ್ಯ ರೂಪಂ, ಭಾಳ ನಮಗೆ ದಾರಿ ತಪ್ಪಿಸ್ತಕ್ಕಂಥದ್ದು. ಯಾವುದು ಚಿಂತನೆ ಮಾಡಲಿಕ್ಕಾಗೋಲ್ವೋ ಅದನ್ನು ಚಿಂತೆ ಮಾಡೋದು ಹೇಗೆ? ಪರಮಾತ್ಮನ ಸ್ವರೂಪ ಅಚಿಂತ್ಯವಾಗಿದೆ. ಯಾಕೆಂದರೆ ಅತ್ಯಂತ ಸೂಕ್ಷ್ಮವಾದ, ಇಂದ್ರಿಯ ಗ್ರಾಹ್ಯವಲ್ಲ. ಮಾತು ಅಂದರೆ ಶಬ್ದಗಳಲ್ಲಿ ಹಾಕೋದಲ್ಲ, ಮನಸ್ಸಿನಲ್ಲಿ ಹಿಡಿಯೋದಲ್ಲ. ಅಂದಮೇಲೆ ಅವನು ಚಿಂತೆ ಮಾಡೋದು ಹೇಗಪ್ಪ ಅಂದರೆ, ಅವನು ಮನಬುದ್ಧಿ ಇತ್ಯಾದಿಗಳ ಚಿಂತೆಗೆ ವಿಷಯವಲ್ಲ ಅಂತ ತಿಳ್ಕೊಳ್ಳೋದೇ ಅಚಿಂತ್ಯ ರೂಪಂ. ಅವನನ್ನು ಇಂದ್ರಿಯಗಳಿಂದ, ಮನಸ್ಸಿಂದ, ಬುದ್ಧಿಯಿಂದ ಯಾವುದರಿಂದ ಗುರುತಿಸೋಕ್ಕಾಗೋದಿಲ್ಲ ಅಂತ ತಿಳಿಯುವ ಜ್ಞಾನವೇ ಅಚಿಂತ್ಯ ರೂಪಂ. ಅನುಸ್ಮರೇತ್, ಸರ್ವಜ್ಞ, ಅನಾದಿ, ಎಲ್ಲರ ಶಾಸಕ, ಪರಮಾಣುಗಿಂತಲೂ ಅತ್ಯಂತ ಸೂಕ್ಷ್ಮ, ಎಲ್ಲರ ಧಾರಣೆ ಪೋಷಣೆ ಮಾಡುವನು, ಅಜ್ಞಾನದಿಂದ ಅತ್ಯಂತ ದೂರ ಮತ್ತು ಎಲ್ಲರನ್ನು ಪ್ರಕಾಶಗೊಳಿಸುವ ಸಗುಣ ನಿರಾಕಾರ ಪರಮಾತ್ಮನ ಚಿಂತನೆಗೆ ಅನುಸ್ಮರೇತ್. ಅಂದರೆ ಇಲ್ಲಿ ತನಕ ಹೇಳಿದ್ರನ್ನೆಲ್ಲವನ್ನು ಏನೇನು ಹೇಳಿದ್ರು ಇಲ್ಲಿ ತನಕ ಅವನು ಏನೇನು ಹೇಳಿದ್ರು? ಅವನು ಸರ್ವಜ್ಞ, ಅವನು ಆದಿ ಇಲ್ಲದವನು, ಅನಾದಿ, ಎಲ್ಲರ ಮೇಲೂ ಶಾಸನನೇ ಪ್ರತಿಯೊಬ್ಬರಿಗೂ ಆಧಾರವಾಗಿರ್ತಕ್ಕಂಥವನು, ಪರಮಾಣುವಿಗಿಂತಲೂ ಅತ್ಯಂತ ಸೂಕ್ಷ್ಮನಾಗಿರ್ತಕ್ಕಂಥವನು,
ಎಲ್ಲರನ್ನು ಧಾರಣೆ ಪೋಷಣೆ ಮಾಡತಕ್ಕಂತವನು ಅಜ್ಞಾನದಿಂದ ದೂರ ಇರತಕ್ಕಂತವನು ಎಲ್ಲವನ್ನು ಪ್ರಕಾಶಗೊಳಿಸತಕ್ಕಂತವನು ಸಗುಣನು ನಿರಾಕಾರನು ಅಂತ ಏನೆಲ್ಲ ಯೋಚನೆ ಮಾಡಿದ್ವೋ ಅದು ಅನುಸ್ಮರೇತ್. ಇಲ್ಲಿ ಅನುಸ್ಮರೇತ್ ಹೇಳುವ ತಾತ್ಪರ್ಯ ಪ್ರಾಣಿ ಮಾತ್ರರು ಆ ಪರಮಾತ್ಮನ ಅರಿವಿನಲ್ಲಿದ್ದಾರೆ. ನಾವು ನಮಗೆ ಪರಮಾತ್ಮನ ಅರಿವು ಇಲ್ಲದೇ ಇರಬಹುದು, ಆದರೆ ಪರಮಾತ್ಮನಿಗೆ ನಮ್ಮ ಎಲ್ಲ ಗೊತ್ತಿರುತ್ತೆ. ಪರಮಾತ್ಮ ಅರಿವಿನಲ್ಲಿ, ಪರಮಾತ್ಮನ ಅರಿವಿನಲ್ಲಿ ನಾವೆಲ್ಲರೂ ಇದ್ದೇವೆ. ಅವನ ಅರಿವಿನ ಹೊರಗೆ ಏನೂ ಇಲ್ಲ. ಅಂದರೆ ಭಗವಂತನ ಬಿಟ್ಟು ಯಾವುದಾದ್ರು ಒಂದು ವಸ್ತುವಿದೆ ಅಂತಕ್ಕಂಥದ್ದೇ ಇಲ್ಲ. ಎಲ್ಲವೂ ಅವನೇ, ಎಲ್ಲವಕ್ಕೂ ಆಧಾರ ಅವನೇ. ಅರ್ಥಾತ್ ಪರಮಾತ್ಮನಿಗೆ ಎಲ್ಲರ ಸ್ಮರಣೆ ಇದೆ. ಈಗ ಆ ಸ್ಮರಣೆಯ ನಂತರ ಮನುಷ್ಯನು ಪರಮಾತ್ಮನನ್ನು ಜ್ಞಾಪಿಸಿಕೊಳ್ಳಬೇಕಾಗಿದೆ. ನಾವು ಎಲ್ಲರ ಸ್ಮರಣೆಯನ್ನು ಹೊಂದಿರತಕ್ಕಂಥ ಪರಮಾತ್ಮನ ನಾವು ಜ್ಞಾಪಕ ಮಾಡೋಕೆ, ಯಾಕಂದರೆ ನಮ್ಮಲ್ಲಿ ಅಜ್ಞಾನ ಇರೋದ್ರಿಂದ ಮರೆವು ಅತ್ಯಂತ ಸಹಜ. ಅಚಿಂತ್ಯವಾಗಿರುವುದನ್ನು ಹೇಗೆ ಸ್ಮರಿಸುವುದು ಎಂಬ ಪ್ರಶ್ನೆಯಲ್ಲಿ ಉಂಟಾಗುತ್ತದೆ. ಪರಮಾತ್ಮನ ತತ್ವವು ಚಿಂತೆಗೆ ಬರುವುದಿಲ್ಲ, ಚಿಂತನೆಗೆ ಬರುವುದಿಲ್ಲ. ಪರಮಾತ್ಮನ ತತ್ವವು ಚಿಂತನೆಗೆ ಬರುವುದಿಲ್ಲ ಎಂಬ ದೃಢ ಧಾರಣೆಯೇ ಅಚಿಂತ್ಯ ಪರಮಾತ್ಮನ ಚಿಂತನೆ. ನಮ್ಮ ಚಿಂತನೆಗೆ ನಿಲುಕದವನು ಎಂಬತಕ್ಕಂಥ ಧಾರಣೆ ಮಾಡಿಕೊಳ್ತಕ್ಕಂಥದ್ದೇ ಅಚಿಂತ್ಯ ಚಿಂತನೆ. ಪರಮಾತ್ಮನನ್ನು ಕವಿಂ ಎಂದು ಹೇಳುವ ತಾತ್ಪರ್ಯ ಅವನ ಜ್ಞಾನ ಹೊರಗೆ ಏನೂ ಇಲ್ಲ, ಅಂದರೆ ಅವನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವನು ಯಾವಾಗಲೂ ಅನಾದಿಯಾಗಿರೋದ್ರಿಂದ ಅವನಿಗೆ ಆದಿ ಅಂತ್ಯಗಳಿಂದ ಅವನು ಯಾವಾಗಲೂ ನಿತ್ಯ ನಿನೂತನ ಆಗಿರ್ತಾನೆ, ಅವನೇ ಆಧಾರವಾಗಿರ್ತಾನೆ. ಕ್ಷರಂ ಪ್ರಧಾನ ಅಮೃತಾಕ್ಷರಂ ಹರಹ ಕ್ಷರಾತ್ಮನ ವೀಶತೆ ಏಕದೇವ ಶ್ವೇತಾಶತರೋಪನಿಷತ್ತಿನಲ್ಲಿ ಈ ಮಾತು ಬರ್ತದೆ. ಧಾತಾರಂ ಆದಿತ್ಯವರ್ಣಂ ಎಲ್ಲವನ್ನು ನಾವು ಮಾಡಿದ್ವಿ. ಈಗ ಅಂತ್ಯಕಾಲದ ಚಿಂತನಕ್ಕನುಸಾರ ಗತಿಯನ್ನು ಹೇಳ್ತಾನೆ. ಈಗ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಒಬ್ಬ ರೆಡಿಯಾಗಿದ್ದಾನೆ ಮನುಷ್ಯ. ತನ್ನ ಮನಸ್ಸನ್ನು ಭಗವತ್ ಚಿಂತನೆಯಲ್ಲಿ ಎಲ್ಲ ಮುಳುಗಿಸಿದ್ದಾನೆ. ಇಲ್ಲಿ ತನಕ ನಾವೇನು ಹೇಳಿದ್ವೋ, ಅವನು ಕವಿ, ಅವನ ಅನಾದಿ, ಅವನು ಎಲ್ಲವಕ್ಕೂ ಆಧಾರ, ಅವನು ಸೂಕ್ಷ್ಮ, ಅವನೇ ಎಲ್ಲವನ್ನೂ ಧರಿಸಿರ್ತಕ್ಕಂಥವನು, ಅಜ್ಞಾನದಿಂದ ದೂರದಲ್ಲಿದ್ದಾನೆ, ಅಜ್ಞಾನವನ್ನು ಪ್ರಕಾಶಗೊಳಿಸ್ತಾನೆ ಅವನು ಅಂತ ಏನು ಹೇಳಿದ್ವೋ ಎಲ್ಲ ಚಿಂತನೆಗಳು ಮಾಡಿ ಮನಸ್ಸಲ್ಲಿ ತುಂಬಿಕೊಂಡಿದ್ದಾನೆ. ಅವನು ಅಂತ್ಯಕಾಲದಲ್ಲಿ ಅವನ ಗತಿ ಹೇಗಿರುತ್ತಪ್ಪ ಅನ್ನೋದನ್ನು 10ನೇ ಶ್ಲೋಕದಲ್ಲಿ ವಿವರಣೆಯನ್ನು ಕೊಡಲಾಗ್ತದೆ. ಪ್ರಯಾಣ ಕಾಲೇ ಮನಸಾಚಲೇನ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷ ಮುಪೈತಿ ದಿವ್ಯಂ. ಇಲ್ಲಿ ಭಕ್ತಿಯುಕ್ತ ಮನುಷ್ಯನು ಅಂತ್ಯ ಸಮಯದಲ್ಲಿ ಅಚಲವಾದ ಮನಸ್ಸಿಂದ, ಭಕ್ತಿಯುಕ್ತ ಮನುಷ್ಯನು ಭಕ್ತಿಯನ್ನು ತನ್ನ ಧ್ಯೇಯವನ್ನಾಗಿ ತನ್ನದನ್ನಾಗಿ ಮಾಡಿಕೊಂಡಿರ್ತಕ್ಕಂಥನು ಅಂತ್ಯ ಸಮಯದಲ್ಲಿ ಅಚಲವಾದ ಮನಸ್ಸಿನಿಂದ, ಅಂದರೆ ಭಗವಂತನ ಬಿಟ್ಟು ಬೇರೆ ಏನೇ ಯೋಚನೆ ಮಾಡದೇ ಇರತಕ್ಕಂಥ ಮನಸ್ಸಿನಿಂದ ಮತ್ತು ಯೋಗ ಬಲದ ಮೂಲಕ ಹುಬ್ಬುಗಳ ನಡುವೆ ಪ್ರಾಣವನ್ನು ಚೆನ್ನಾಗಿ ನಿಲ್ಲಿಸಿ ಶರೀರವನ್ನು ಬಿಟ್ಟರೆ ಆ ಪರಮ ದಿವ್ಯನಾದ ಪುರುಷನನ್ನೇ ಹೊಂದುತ್ತಾನೆ. ಇದು ಕ್ರಮವನ್ನು ಹೇಳ್ತಾ ಇದ್ದಾನೆ ಹೇಗಿರುತ್ತೆ. ಇದನ್ನೆಲ್ಲ ಚಿಂತನೆ ಮಾಡಿದವನಿಗೆ ಎಂಥ ಒಂದು ಶಕ್ತಿ ಬಂದಿರುತ್ತೆ, ಅವನು ಏನು ಮಾಡ್ತಾನೆ. ಇಲ್ಲಿ ಭಕ್ತಿ ಹೆಸರಿಗೆ ಪ್ರೀತಿ ಅಂತ ತಿಳ್ಕೊಳ್ಳೋಣ. ಅತ್ಯಂತ ಪ್ರೀತಿ ಇರೋದಕ್ಕೆ ಭಕ್ತಿ ಅಂತ ನಾವು ಕರಿತೀವಿ. ಭಗವಂತನಲ್ಲಿ ಅಷ್ಟು ತನ್ಮಯತೆ, ಭಗವಂತನಲ್ಲಿ ಅಷ್ಟು ಸಮರ್ಪಣೆ ಇರ್ತಕ್ಕಂಥವನಿಗೆ ಇರ್ತದೆ. ಏಕೆಂದರೆ ತತ್ವದಲ್ಲಿ ಪ್ರಿಯತೆ, ಅವನಲ್ಲಿ ಅಷ್ಟು ಪ್ರೀತಿ ಆಕರ್ಷಣೆ ಆಗಿರ್ತದೆ. ಇರುವುದರಲ್ಲಿ ಮನಸ್ಸು ಅಚಲ ಆಗುತ್ತೆ. ಮನಸ್ಸಿಗೆ ಯಾವುದು ಅತ್ಯಂತ ಆಕರ್ಷಣೀಯವಾಗಿರ್ತದೋ ಅಲ್ಲಿ ಮನಸ್ಸು ಅಚಲವಾಗ್ತದೆ. ಇಲ್ಲಾಂದರೆ ಅದು ಚಲನೆ ಮಾಡ್ತಾ ಇರುತ್ತೆ, ಹುಡುಕ್ತಾ ಇರುತ್ತೆ, ಇಲ್ಲಿ ಬೇಕು ಅಲ್ಲಿ ಬೇಕು ಹುಡುಕ್ತಾ ಇರುತ್ತೆ. ಆದರೆ ಅತ್ಯಂತ ಆಕರ್ಷಣೀಯವಾಗಿ ಭಗವಂತ ನಮ್ಮ ಮನಸ್ಸಿಗಾದಾಗ ಆಗ ಮನಸ್ಸು ಅಚಲವಾಗ್ತದೆ. ಅಂದರೆ ಭಕ್ತಿಯು ಅರ್ಥಾತ್ ಪ್ರೀತಿ ಸ್ವಯಂನಲ್ಲಿ ಆಗುತ್ತದೆ, ಮನಬುದ್ಧಿ ಇತ್ಯಾದಿಗಳೆಲ್ಲ. ಏಕೆಂದರೆ ಮನಸ್ಸು ಬುದ್ಧಿಯೆಲ್ಲ ಪ್ರಪಂಚನ ಇಷ್ಟಪಡುತ್ತೆ, ಭೋಗಗಳನ್ನು ವಿಷಯಗಳನ್ನು ಇಷ್ಟಪಡುತ್ತೆ. ಆದರೆ ಇದಕ್ಕೆ ಅತೀತವಾಗಿರೋದಕ್ಕದಲ್ಲಿ ಸಮರ್ಪಣೆ ಆಗುವಾಗ ಸ್ವಯಂನಲ್ಲಿ ನಾವು ಅಚಲರಾಗ್ತೇವೆ. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಅಂತ್ಯಕಾಲದಲ್ಲಿ ಕವಿ, ಪುರಾಣ, ಅನುಶಾಸಿ ಇತ್ಯಾದಿ ವಿಶೇಷ ಗುಣಗಳಿಂದ ಹೇಳಿರುವ ಸಗುಣ ನಿರಾಕಾರ ಪರಮಾತ್ಮನಲ್ಲಿ ಭಕ್ತಿಯುಕ್ತ ಮನುಷ್ಯನು ಮನಸ್ಸನ್ನು ಸ್ಥಿರವಾಗುವುದು.
ಇದನ್ನೆಲ್ಲ ಅಭ್ಯಾಸ ಮಾಡ್ತಾ 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 ಏನಾಗುತ್ತೆ, ಮನಸ್ಸು ಸ್ಥಿರವಾಗ್ತದೆ. ಸ್ಥಿರಪ್ರಜ್ಞಶಕಾಭಾಸ ಸ್ಥಿತಪ್ರಜ್ಞಸ್ಯ ಅಂತ ಎರಡನೇ ಅಧ್ಯಾಯದಲ್ಲಿದೆಯಲ್ಲ, ಅದೇ ಹೇಗಿರ್ತಾನೆ ಅವನು ಸ್ಥಿತಪ್ರಜ್ಞಶಕಾಭಾಷ ಅಂತ ಕೇಳ್ತಾನೆ, ಹೇಗೆ ಮಾತಾಡ್ತಾನೆ ಹೇಗಿರ್ತಾನೆ ಅಂತ. ಅದೇ ಇಲ್ಲಿ ಸ್ಥಿರವಾಗ್ತದೆ. ಪರಮಾತ್ಮಲ್ಲಿ ಭಕ್ತಿಯುಕ್ತ ಮನುಷ್ಯನ ಮನಸ್ಸು ಸ್ಥಿರವಾಗುವುದು, ಆಗ ಸಗುಣ ನಿರ್ಕಾಣ ಸ್ವರೂಪದಲ್ಲಿ ದೃಢವಾಗುತ್ತದೆ, ಮನಸ್ಸು ಅಚಲವಾಗುತ್ತದೆ. ಮುಖ್ಯವಾದ ಕೆಲಸ ಏನಪ್ಪ ಅಂತಂದರೆ ಮನಸ್ಸನ್ನು ಅಚಲಗೊಳಿಸ್ತಕ್ಕಂಥದ್ದು, ಅಂದರೆ ಒಂದು ಕಡೆ ಸ್ಥಿರಗೊಳಿಸ್ತದ್ದು. ಪ್ರಾಣಾಯಾಮದ ಮೂಲಕ ಪ್ರಾಣಗಳನ್ನು ತಡೆಯುವ ಯೋಗ್ಯತೆ ಪಡೆದಿರುವ ಹೆಸರು ಯೋಗ. ಯೋಗ ಅಂದ್ರೇನು? ಪ್ರಾಣಾಯಾಮದ ಮೂಲಕ ಪ್ರಾಣಗಳನ್ನು ತಡೆಯುವ ಯೋಗ್ಯತೆ. ಬೇಕಾಶ್ರಿತಿ ಐದು ರೀತಿಯ ಪ್ರಾಣ, ಪ್ರಾಣಾಪಾನ ಅಪಾನ ಉದಾನ ಸಮಾನ ಅಂತ ನಮ್ಮಲ್ಲಿದೆ. ಈ ಪ್ರಾಣಾಯಾಮದ ಮೂಲಕ ಅದನ್ನೆಲ್ಲವನ್ನು ನಮ್ಮ ಒಂದು ಹದ್ದುಬಸ್ತಿಗೆ ತರ್ತಕ್ಕಂಥದಕ್ಕೆ ತಡೆದು ನಿಲ್ಲೋದಕ್ಕೆ ಯೋಗ ಅಥವಾ ಯೋಗ ಬಲ ಅಂತ ಕರಿತೀವಿ. ಈ ಯೋಗ ಬಲದ ಮೂಲಕ ಎರಡು ಹುಬ್ಬುಗಳ ನಡುವೆ, ಈ ಯಾರು ಅಭ್ಯಾಸ ಮಾಡಿರ್ತಾನೋ ಹಿಂದೆ ಹೇಳಿದ್ದನ್ನೆಲ್ಲ, ಅವನು ಪ್ರಾಣಾಯಾಮ ಮಾಡಿ ಈ ಎರಡು ಹುಬ್ಬು ಅಲ್ಲಿ ದ್ವಿದಳ ಚಕ್ರದಲ್ಲಿ ಸುಷುಮ್ನ ನಾಡಿನಲ್ಲಿ ಪ್ರಾಣವನ್ನು ಚೆನ್ನಾಗಿ ಪ್ರವೇಶಗೈದು ನನ್ನ ಇಡೀ ಶರೀರದಕ್ಕಿಂತ ಎಲ್ಲ ಪ್ರಾಣಶಕ್ತಿಯನ್ನು ತೆಗೆದುಕೊಂಡು ಇಲ್ಲಿ ದ್ವಿದಳ ಪದ್ಮ ಅಂತ ಇದೆ, ಈ ಹಣೆಯ ಮಧ್ಯದಲ್ಲಿ ಪ್ರವೇಶಗೈದು ಶರೀರವನ್ನು ಯಾರು ಬಿಡುತ್ತಾನೋ ಅವನು ದಿವ್ಯ ಪುರುಷನನ್ನು ಪಡೆಯುತ್ತಾನೆ. ಕೇಳಿದ್ರೇ ಸುಸ್ತಾಗುತ್ತೆ ನಮಗೆ, ಯಾಕೆಂದರೆ ನಾವು ಯು ಕೆ ಜಿಲ್ಲಿದ್ದೀವೋ ಈ ವಿಚಾರದಲ್ಲಿ, ಎಲ್ ಕೆ ಜಿಲ್ಲಿದ್ದೀವೋ ಫಸ್ಟ್ ಸ್ಟ್ಯಾಂಡಲ್ಲೋ ಗೊತ್ತಿಲ್ಲ. ಇದು ನಮಗೆ ಇಟ್ ಲುಕ್ಸ್ ಲೈಕ್ ಎ ಪಿ ಎಚ್ ಡಿ, ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಮಾಸ್ಟರ್ ಡಿಗ್ರಿ ಪಡ್ಕೊಂಡಂಗಿದೆ. ಆದರೆ ಇದು ಸತ್ಯ, ತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಈ ಪದಗಳ ತಾತ್ಪರ್ಯ ಏನು? ಯಾವ ಪರಮಾತ್ಮ ತತ್ವದ ವರ್ಣನೆ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆಯೋ ಅದರಲ್ಲಿ ಸಗುಣ ಮತ್ತು ನಿರಾಕಾರ ಪರಮಾತ್ಮನ ಉಪಾಸನೆ ವರ್ಣನೆ ಇದೆ. ಇಲ್ಲಿ ಈ ರೀತಿ ಮಾಡಿದಾಗ ಅಂದರೆ ಅಂತ್ಯಕಾಲದಲ್ಲಿ ಪ್ರಾಣಾಯಾಮದ ಮೂಲಕ ನಮ್ಮ ಪ್ರಾಣಶಕ್ತಿಯನ್ನು ಹುಬ್ಬಿನ ಮಧ್ಯೆ ಇಟ್ಟುಕೊಂಡು ದೇಹವನ್ನು ತ್ಯಾಗ ಮಾಡಿದ್ರೆ ನಾವು ನೇರವಾಗಿ ಭಗವಂತನನ್ನು ಮಾಡ್ತೀವಿ. ಇಲ್ಲಿ ಸಾಧಕರು ಮೊದಲು ಅಜ್ಞಾನದಿಂದ ಅತ್ಯಂತ ದೂರ ಆಗಬೇಕು, ಎಲ್ಲಕ್ಕಿಂತ ಅತೀತವಾಗಬೇಕು, ನಿರ್ವಿಕಾರ ಭಗವಂತನಲ್ಲಿರಬೇಕು. ತಾತ್ಪರ್ಯ ಏನಪ್ಪ, ಪ್ರಪಂಚದ ಆಸಕ್ತಿಯು ಇಲ್ಲವಾದಾಗ ಎಲ್ಲ ಒಟ್ಟಾರೆ ಅಂತ ಹೇಳಬೇಕು ನಿಮಗೆ ಅಂದರೆ, ಪ್ರಪಂಚದಲ್ಲಿ ಎಲ್ಲ ರೀತಿಯ ಭೋಗಗಳ ವಾಸನೆಗಳು ವಾಸನಾಕ್ಷಯ ಆಗಿರಬೇಕು, ಎಲ್ಲೂ ಆಸಕ್ತಿ ಇರಬಾರ್ದು ನಮಗೆ. ಯಾವ ಆಗು ಹೋಗುಗಳಿಗೂ ನಾವು ವಿಚಲಿತರಾಗಬಾರ್ದು, ಯಾಕೆಂದರೆ ಕೇವಲ ಭಗವಂತನೇ ಇಟ್ಕೊಂಡಾಗ ಪ್ರಪಂಚದ ಆಸಕ್ತಿ ಕಡಿಮೆ ಆಗಿರ್ತದೆ. ಆಗ ಓರ್ವ ಪರಮಾತ್ಮನೇ ನಮಗೆ ಆಕರ್ಷಣೆ, ಬೇರೆ ಇದರಲ್ಲಿ ಆಕರ್ಷಣೆ ಇರೋದೇ ಇಲ್ಲ. ಆ ಒಂದು ಸಂದರ್ಭವನ್ನು ನಮ್ಮ ಮನಸ್ಸು ಮುಟ್ಟಾಗ ಈ ಬ್ರುವರ್ ಮಧ್ಯದಲ್ಲಿ ನಾವು ಪ್ರಾಣವನ್ನು ಸ್ಥಾಪನೆ ಮಾಡೋಕ್ಕಾಗುತ್ತೆ. ಭಗವಂತನ ಆಗದಾಗ ಅಷ್ಟು ಭಕ್ತಿಯ ಪರಾಕಾಷ್ಠತೆ, ಇದು ಯೋಗ ಬಲ. ಇದರಿಂದ ಏನಾಗುತ್ತೀವಿ, ದೇಹವನ್ನು ಬಿಟ್ಟಾಗ ಅವನು ನೇರವಾಗಿ ಬ್ರಹ್ಮಲೋಕವನ್ನು ತಲುಪ್ತಾನೆ. ಅಲ್ಲೇನು, ಇದಕ್ಕೆ ಪೂರ್ಣ ಆಗಲಿಲ್ಲ ನಮಗೆ. ಇಲ್ಲಿ ಸಗುಣ ನಿರಾಕಾರ ಇರೋದರಿಂದ ನಾವು ನಿರ್ಗುಣ ನಿರಾಕಾರಕ್ಕೆ ಹೋಗಿ ತಲುಪಬೇಕು, ಅಲ್ಲೂ ಮತ್ತೆ ಜ್ಞಾನ ಪ್ರಾಪ್ತಿ ಪಡ್ಕೋಬೇಕಾಗತ್ತೆ ಬ್ರಹ್ಮಲೋಕದಲ್ಲಿ. ಇದಕ್ಕೆ ಕ್ರಮಮುಕ್ತಿ ಅಂತ ಕರಿತೀವಿ. ಈಗ ಭಗವಂತನ ಮುಂದಿನ ಶ್ಲೋಕದಲ್ಲಿ ನಿರ್ಗುಣ ನಿರಾಕಾರ ಪ್ರಾಪ್ತಿಯ ಉಪಾಯ ಕ್ರಮವನ್ನು ಹೇಳ್ತಾನೆ. ಈಗೇನಾಯಿತು, ನಾವು ಎಲ್ಲರೂ ಈಗ ಇವನೇನು ಹೇಳಿದ್ನೋ ನಮ್ಮ 9 ಮತ್ತು 10 ಶ್ಲೋಕದಲ್ಲಿ ಆ ಪ್ರಕಾರ ನೀವು ನಾವೆಲ್ಲ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ನಾವು ಬ್ರಹ್ಮಲೋಕವನ್ನು ಹೋಗಿ ತಲುಪಿದ್ವಿ, ಇಲ್ಲಿ ಮುಗೀತು. ಈಗ ನಿರ್ಗುಣ ನಿರಾಕಾರದ ಹೇಗಪ್ಪ, ಸಗುಣ ನಿರಾಕಾರದ್ದಾಯಿತು, ನಿರ್ಗುಣ ನಿರಾಕಾರದ ಹೇಗೆ? 11ನೇ ಶ್ಲೋಕ ಅದನ್ನು ವಿವರವಾಗಿ ತಿಳಿಸ್ತದೆ. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಚಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಇಲ್ಲಿ ಆಶ್ರಮಧರ್ಮ ವರ್ಣಧರ್ಮ ಅಂತ ಇದೆ. ಇಲ್ಲಿ 3-4 ಆಶ್ರಮಗಳನ್ನು ಹೇಳ್ತೀನಿ. ಆಶ್ರಮ ಅಂದರೆ ಏನು? ಒಂದು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ ಇದೆ. ಆಶ್ರಮ ಧರ್ಮಗಳು ಬೇರೆ, ವರ್ಣಧರ್ಮಗಳು ಬೇರೆ. ಆಶ್ರಮಗಳು 4, ವರ್ಣಗಳು 4 ನಮ್ಮ ಶಾಸ್ತ್ರದ ಪ್ರಕಾರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ವರ್ಣಗಳು. ವರ್ಣಧರ್ಮಗಳು ಅಂತ ಇದೆ, ಅವನು ಆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು.
ಹಾಗೆ ಆಶ್ರಮ ಧರ್ಮ ಅಂತದ್ದು ಯಾವ ವರ್ಣದಲ್ಲಿದ್ದರೂ ಅವನಿಗೆ ಅವನ ಬ್ರಹ್ಮಚರ್ಯ ಆಗಿದ್ದಾಗ ಅಂದರೆ ವಿದ್ಯಾರ್ಥಿಯ ದೇಶದಲ್ಲಿ ಅಕ್ವೈರಿಂಗ್ ಅಂದರೆ ಕಲಿಯುವ ಸಮಯದಲ್ಲಿದ್ದಾಗ ಗೃಹಸ್ಥನಾದ ಮೇಲೆ ವಾನಪ್ರಸ್ಥನಾದ ಮೇಲೆ ಸನ್ಯಾಸವಾದ ಮೇಲೆ ಆಶ್ರಮದಕ್ಕೆ ಧರ್ಮಗಳು ಬೇರೆ, ಮನೆಯಲ್ಲಿದ್ದಾಗ ನಿಮ್ಮ ಸ್ವಭಾವ, ಆಫೀಸಲ್ಲಿ ಹೋದಾಗ ಬೇರೆ, ಅಂಗಡಿಯಲ್ಲಿ ಕೂತ್ಕೊಂಡಿದ್ದಾಗ ಬೇರೆ, ಒಂದೊಂದು ರೀತಿ ಜಾಗಕ್ಕೆ ಸ್ಥಳ ತಕ್ಕಂತೆ ಸ್ಥಾನಕ್ಕೆ ತಕ್ಕಂತೆ ನಮ್ಮ ಭಾವಗಳೆಲ್ಲ ಬದಲಾವಣೆ ಆಗುತ್ತವೆ. ಹಾಗೆ ಇಲ್ಲಿ ವರ್ಣಧರ್ಮಗಳನ್ನು ವಿಶೇಷವಾಗಿ ಹೇಳಿದ್ದಾರೆ. ಏನು ವೇದವಿದಃ, ಯಾರಪ್ಪ ಯದಕ್ಷರಂ ವೇದವಿದೋ, ಯದಕ್ಷರಂ ವೇದವಿದಃ, ವೇದಗಳನ್ನು ಓದಿರ್ತಕ್ಕಂಥವರು ಅಂದರೆ ಅಪೌರುಷೇಯವಾಗಿರ್ತಕ್ಕಂಥ ಆ ವೇದಾಂತ ವಿಚಾರಗಳನ್ನು ಉಪನಿಷತ್ತಿನಲ್ಲಿರ್ತಕ್ಕಂಥ ಸಾರವನ್ನು ಅರಿತಕ್ಕಂಥವರು ವಿಪ್ರರು ಅಂತ ನಾವು ಕರಿತೀವಿ. ಯಾರು ವೇದ ಅಂತ ನಾವೇನು ಕೇಳ್ತೀವೋ ಅಪೌರುಷ್ಯವಾಗಿರ್ತವೆ ವೇದ, ಅದು ಇರ್ತಕ್ಕಂಥ ಸಾರವನ್ನು ಅರಿತುಕೊಂಡಿರ್ತಕ್ಕಂಥವ್ರು, ಜೀವನದಲ್ಲಿ ಅದರ ಅನುಭವಕ್ಕೆ ತಂದುಕೊಂಡಿರ್ತಕ್ಕಂಥವರು ಜನರು ಅಕ್ಷರಂ ಅಂತ ಹೇಳ್ತಾರೆ. ಏನದು ಅಕ್ಷರಂ ಅಂದರೆ, ಜನರು ಅಕ್ಷರವೆಂದು ಯಾವುದನ್ನು ಹೇಳ್ತಾರೆಯೋ, ವೀತರಾಗಿ ಯತಿಗಳು, ವೇದವಿದರು ಅಂದರೆ ಗೃಹಸ್ಥರು, ಹಾಗೆ ವೀತರಾಗಿಗಳು ಯಾರು ಅಟ್ಯಾಚ್ಮೆಂಟ್ನೇ ಇಟ್ಕೊಂಡಿಲ್ವ, ವೈರಾಗ್ಯವನ್ನು ತಾಳಿದ್ರು, ಯಾವ ವಸ್ತುವಿನ ಮೇಲೂ ಮೋಹವಿಲ್ಲವೋ, ದ್ವೇಷವಿಲ್ವೋ, ಅಸೂಯೆನೇ ಇಲ್ವೋ, ಹೆಸರು ಕೀರ್ತಿಯ ಆಸೆಗಳೇ ಇಲ್ವೋ, ಅಂಥ ಯತಿಗಳು ಯಾವುದನ್ನು ಪಡೆದುಕೊಳ್ಳುತ್ತಾರೋ, ವೇದವಿದರು ಏನು ಹೇಳ್ತಾರೆ ವೀತರಾಗಿ ಯತಿಗಳು ಯಾವುದನ್ನು ಪಡೆದುಕೊಳ್ಳುತ್ತಾರೋ, ಹಾಗೂ ಸಾಧಕರು ಯಾವ ಪ್ರಾಪ್ತಿಗಾಗಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾರೋ, ಯಾವ ಪ್ರಾಪ್ತಿಗೋಸ್ಕರವಾಗಿ ಬ್ರಹ್ಮಚರ್ಯವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆಯೋ, ಆ ಪದವನ್ನು ನಿನಗೆ ಸಂಗ್ರಹವಾಗಿ ಹೇಳ್ತೇನೆ. ಈ 11ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದೀನಿ, ಯಾವುದನ್ನು ನಿನಗೆ ಹೇಳ್ಕೊಳ್ತೀನಪ್ಪ ಇವಾಗ ಅಂದರೆ, ನಿರ್ಗುಣ ನಿರಾಕಾರ ಪ್ರಾಪ್ತಿ ಉಪಾಯ ಉಪಕ್ರಮ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ವೇದ ವೇತ್ತರಾದ ಜನರು ಯಾವುದನ್ನು ಅಕ್ಷರ ಅಂತ ಕರೀತಾರೆಯೋ, ಯಾರು ಅತ್ಯಂತ ವೈರಾಗ್ಯ ಶಿರೋಮಣಿಗಳ ಯತಿಗಳು ಯಾವುದನ್ನು ಪಡೆದುಕೊಳ್ತಾರೆಯೋ, ಯಾವ ಬ್ರಹ್ಮಚರ್ಯವನ್ನು ಪಾಲಿಸು ಯಾವುದನ್ನು ಪಡ್ಕೋಬೇಕು ಅಂತ ಹೇಳಿದ್ರೋ ಅದನ್ನು ಸಂಗ್ರಹವಾಗಿ ನಿನಗೆ ಹೇಳ್ಕೊಡ್ತೇನೆ, ಅದನ್ನು ನೀನು ಕೇಳು. ಯದಕ್ಷರಂ ವೇದ ವಿದೋ ವದಂತಿ, ವೇದಗಳನ್ನು ತಿಳಿದಿರುವ ಪುರುಷರು ಅಕ್ಷರ ನಿರ್ಗುಣ ನಿರಾಕಾರವೆಂದು ಹೇಳ್ತಾರೆಯೋ, ಅಂದರೆ ಏನದ ಅರ್ಥ, ಯಾವುದು ಯಾವ ಕಾಲದಲ್ಲೂ ನಾಶವಾಗದೇ ಇರ್ತಾದೆಯೋ, ಯಾವುದರ ನಾಶ ಎಂದಿಗೂ ಆಗುವುದಿಲ್ಲವೋ, ಯಾವುದು ಸದಾ ಸರ್ವದಾ ಏಕರೂಪ ಏಕರಸವಾಗಿರ್ಬೋದೋ, ಏಕರೂಪ ಏಕರಸವಾಗಿ ಯಾವುದು ಯಾವಾಗಲೂ ಇರ್ತದೆಯೋ, ಅದಕ್ಕೆ ಅಕ್ಷರಂ ಬ್ರಹ್ಮ ಪರಮಂ, ನಮಗೆ 3ನೇ ಶ್ಲೋಕದಲ್ಲಿ ಇದೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಅಕ್ಷರಂ ಬ್ರಹ್ಮ ಪರಮಂ, ಅದನ್ನು ಗೃಹಸ್ಥರು ತಿಳ್ಕೊಂಡಿದ್ದಾರೆ. ವೇದವಿದರು ಅವರು ಯಾರು ವೇದಗಳನ್ನೇ ಅಭ್ಯಾಸ ಮಾಡ್ತಾರೋ ಅವರು ಆ ಅಕ್ಷರ ಎನ್ನುವ ಹೆಸರು, ಕ್ಷರ ಅಂದರೆ ನಾಶವಾಗೋದು, ಅಕ್ಷರ ಅಂದರೆ ನಾಶವಾಗದೇ ಇರೋದು ತಿಳ್ಕೊಂಡಿದ್ದಾರೆ. ವಿಶಂತಿ ಯದ್ಯತೆಯೋ ವೀತರಾಗಾಹ, ಇದು ಎರಡನೇದು. ಮೊದಲನೇದು ವೇದವಿದೋ ವದಂತಿ, ಯಾರೋ ಅರ್ಥಕೊಂಡಿದ್ದಾರೋ ಶಾಸ್ತ್ರವಾಕ್ಯಗಳನ್ನು ಮಾಡಿ ಅವರು, ಮತ್ತೆ ವಿಶಂತಿ ಯದ್ಯತೆಯೋ ಯತಿಗಳು ವೀತರಾಗ, ಯಾರಲ್ಲಿ ಮೋಹವೇ ಇಲ್ಲವೋ, ಸಮ್ಮಾನದ ಮೋಹವಾಗಲಿ ಅಪಮಾನದ ಭಯವಾಗಲಿ ಎರಡೂ ಇಲ್ಲ, ಅಂಥ ಯತಿಗಳು ಅಂತಃಕರಣದಲ್ಲಿ ರಾಗದ ಅತ್ಯಂತ ಅಭಾವವಿದೆಯೋ, ರಾಗ ಅಂದರೆ ಎಲ್ಲೂ ಅವರು ಮೋಹದಲ್ಲಿ ಅಟ್ಯಾಚ್ಮೆಂಟ್ ಇಲ್ಲದೇ ಇರತಕ್ಕಂಥವ್ರು, ಅವರ ಮನಸ್ಸಲ್ಲಿ ಯಾವುದಕ್ಕೂ ಅಂಟ್ಕೊಳ್ಳೋದೇ ಇಲ್ಲ, ಕೇವಲ ಭಗವಂತ ಏಕರಸ, ಭಗವಂತನ ಬಿಟ್ಟರೆ ಇನ್ನೆಲ್ಲೂ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಅವರು ಜೇನು ಹುಳ ಇದ್ದಾಗೆ ಹೂವಿನ ಮೇಲೆ ಮಾತ್ರ ಕೂತ್ಕೊಳ್ಳೋದಷ್ಟೇ, ನೋಡುತ್ತಾರ ಅಲ್ಲ, ನೊಣ ಹೂ ಮೇಲೂ ಕೂತ್ಕೊಳ್ಳುತ್ತೆ, ಹಣ್ಣು ಮೇಲೂ ಕೂತ್ಕೊಳ್ಳುತ್ತೆ, ಸ್ವೀಟ್ ಮೇಲೂ ಕೂತ್ಕೊಳ್ಳುತ್ತೆ, ಗಾಯದ ಮೇಲೂ ಕೂತ್ಕೊಳ್ಳುತ್ತೆ, ಫಿಲ್ತ್ ಮೇಲೂ ಕೂತ್ಕೊಳ್ಳುತ್ತೆ, ಆ ರೀತಿಯಲ್ಲ, ಅದು ಜೇನು ಹುಳುತ್ತಾರ, ಅವರು ಕೇವಲ ಭಗವಂತನ ಭಾಗದಲ್ಲಿರ್ತಾರೋ, ಅಂಥ ಮಹಾ ನಿರ್ಮಲವಾಗಿದೆಯೋ, ಯಾರ ಅಂತಃಕರಣ ನಿರ್ಮಲವಾಗಿದೆಯೋ, ಯಾರ ಹೃದಯದಲ್ಲಿ ಸರ್ವೋಪರಿ ಅದ್ವಿತೀಯ ಪರಮಾತ್ಮನ ತತ್ವಕ್ಕೆ ಮಾತ್ರ ಲಾಲಸೆ ಇದೆ, ಅವರ ಹೃದಯದಲ್ಲಿ
ಕೇವಲ ಕೇವಲ ಪರಮಾತ್ಮನಿಗೆ ಮಾತ್ರ ಇಚ್ಛೆ ಬಿಟ್ಟು ಯಾವ ಇಚ್ಛೆನೂ ಇಲ್ಲ ಅಂಥವರು, ಅಂಥ ಪ್ರಯತ್ನಶೀಲ ಯತಿ ಮಹಾಪುರುಷರು ಈ ತತ್ವದಲ್ಲಿ ತತ್ವವನ್ನು ಪ್ರಾಪ್ತ ಮಾಡಿಕೊಳ್ತಾರೆ. ಅದಕ್ಕೆ ವಿಶಂತಿ ಯದ್ಯತಿಯೋ ವೀತರಾಗಾಹ. ಈಗ ಗೃಹಸ್ಥರಿಗೂ ಹೇಳಾಯಿತು, ವೇದವಿದರು ಅಂದರೆ ಅಲ್ಲಿ ಇಬ್ಬರು ಇದ್ದಾರೆ, ಗೃಹಸ್ಥರು ಇದ್ದರೆ, ವಾನಪ್ರಸ್ಥಿಗಳು ಇದ್ದರೆ, ಯತಿಗಳು ಇದ್ದಾರೆ. ಈಗ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಏನದು, ಯಾರ ಉದ್ದೇಶ ಕೇವಲ ಭಗವತ್ ಪ್ರಾಪ್ತಿಯಾಗಿದೆಯೋ, ಪರಮಾತ್ಮನ ಪ್ರಾಪ್ತಿ ಇಲ್ಲದೆ ಬೇರೆ ಯಾವುದೇ ಧ್ಯೇಯವೂ ಇಲ್ಲವೋ, ಅವ್ರಿಗೆ ಕೇವಲ ಇರ್ತಾನೋ ಆ ಪರಮಾತ್ಮನನ್ನು ಪ್ರಾಪ್ತಿಯ ಇಚ್ಛೆಯನ್ನಿರಿಸಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾರೆ. ಆಹಾರ ಬ್ರಹ್ಮಚರ್ಯ ಅಂದರೆ ಎಲ್ಲ ಇಂದ್ರಿಯಗಳ ಮುಖಾಂತರ ಭೋಗಿಸೋದನ್ನು ಬಿಟ್ಟಿದ್ದಾರೆ ಅವರು. ಯಾವ್ದಾರ ಸ್ವೀಕಾರ ಮಾಡ್ತಾರೆ ಅಂದರೆ ಜೀವನ ಯಾಪನೆಗೋಸ್ಕರ ಸ್ವೀಕಾರ, ಊಟ ಮಾಡೋದಾಗಲಿ, ತಿಂಡಿ ತಿನ್ನೋದಾಗಲಿ, ನೀರು ಕುಡಿಯೋದಾಗಲಿ, ಪ್ರತಿಯೊಂದು ಸಹ ಶರೀರವನ್ನು ಸಾಧನೆಗೆ ಉಪಯೋಗಿಸೋಕೆ ಮಾತ್ರ, ಬೇರೆ ಇನ್ಯಾವುದೇ ಭೋಗ ದೃಷ್ಟಿಯಿಂದ ಯಾವುದನ್ನು ನೋಡುವುದಿಲ್ಲ. ಅವ್ರಿಗೆ ನಾವು ಬ್ರಹ್ಮಚರ್ಯ ಅಂತ ಕರಿತೀವಿ. ಯಾರು ಉದ್ದೇಶ ಕೇವಲ ಭಗವತ್ ಪ್ರಾಪ್ತಿಗೋಸ್ಕರವಾಗೇ ಇರೋದವರು, ಬೇರೆ ಏನೂ ಅಲ್ಲ, ಬೇರೆ ಯಾವುದೇ ಅಡಿಮ ಲಗೆಮ ಸಿದ್ಧಿಗಳ ಪ್ರಾಪ್ತಿಗೋಸ್ಕರವಲ್ಲ, ಕೇವಲ ಕೇವಲ ಭಗವಂತನ ಪ್ರಾಪ್ತಿಗೋಸ್ಕರವಾಗಿ ಅವರು ಬ್ರಹ್ಮಚರ್ಯನ ಪಾಲಿಸ್ತಾರೆ, ಎಲ್ಲ ಇಂದ್ರಿಯಗಳನ್ನು ಸಂಯಮಗೊಳಿಸ್ತಾರೆ. ಅರ್ಥಾತ್ ಯಾವುದೇ ವಿಷಯವನ್ನು ಭೋಗ ಬುದ್ಧಿಯಿಂದ ಸೇವಿಸುವುದಿಲ್ಲ. ಭೋಗಿಸ್ಬೇಕು, ಇದರಲ್ಲಿ ನಾನು ಎಂಜಾಯ್ ಮಾಡಬೇಕು ಅಂತಕ್ಕಂಥ ಯಾವುದೇ ದೃಷ್ಟಿಕೋನ ಇಲ್ಲದೆ ಕೇವಲ ಕೇವಲ ಭಗವಂತನಿಗೋಸ್ಕರ ಬದುಕಿರ್ತಕ್ಕಂಥ ಜನ ಅವರಿಗೆ ಸಾಧಕರು ಅಂತ ನಾವು ಕರಿತೀವಿ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ, ಎಲ್ಲ ಸಾಧಕರ ಕೊನೆಯ ಫಲವಾದ ಆ ಪದವನ್ನು, ತತ್ವವನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹಾಗೂ ಚೆನ್ನಾಗಿ ಹೇಳುವನು. ಈ ಇಷ್ಟು ಜನ ಮಾಡ್ತಕ್ಕಂಥ ಏನು ಸಾಧನೆ ಇದೆ, ಒಟ್ಟಾರೆ ಏನು ತಲುಪಬೇಕು ಅಂದರೆ ಅದನ್ನು ನನಗೆ ಸಂಗ್ರಹವಾಗಿ ಹೇಳ್ತಾನೆ, ಸಂಕ್ಷೇಪವಾಗಿ ಹೇಳ್ತಾನೆ. ಅದರ ತಾತ್ಪರ್ಯ, ಶಾಸ್ತ್ರದ ಹೇಳುವ ಸರ್ವೋಪರಿ ವಿಲಕ್ಷಣ ತತ್ವಗಳನ್ನು ಪ್ರತಿಯೊಬ್ಬನೂ ಪಡೆಯಲಾರನು. ಯಾಕಪ್ಪ ಅಂದರೆ ಎಲ್ರಿಗೂ ಸಿಗುವಂಥದ್ದಲ್ಲ ಅದು, ಸಾಧಕರಿಗೆ, ತಪಸ್ವಿಗಳಿಗೆ, ಯೋಗಿಗಳಿಗೆ, ವೈರಾಗ್ಯವಂತರಿಗೆ ಮಾತ್ರ ಸಿಗ್ತಕ್ಕಂಥದ್ದನ್ನು ನಿನಗೆ ಹೇಳ್ಕೊಡ್ತೀನಿ ನೋಡು, ಇದನ್ನು ನಾನು ಹೇಳುವೆನು. ಒಳ್ಳೆಯ ರೀತಿಯಿಂದ ಹೇಳುವ ತಾತ್ಪರ್ಯ ಬ್ರಹ್ಮನ ಉಪಾಸನೆ ಮಾಡತಕ್ಕಂಥದ್ದು ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಗೌಣತೆಯಿಂದ ನಾಲ್ಕು ವರ್ಣಗಳನ್ನು ಹೇಳಿದಾನು ಇಲ್ಲಿ, ವರ್ಣದ ಧರ್ಮವನ್ನು. ಯಾಕೆಂದರೆ ಇದನ್ನು ಏನಕ್ಕಪ್ಪ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ, ಅರ್ಜುನ ಯುದ್ಧವನ್ನು ಬಿಟ್ಟು ಹೋಗ್ತೀನಿ ಎಂದಿದ್ದ, ಆದರೆ ಅವನೊಬ್ಬ ಕ್ಷತ್ರಿಯ, ಅವನಿಗೆ ಸಮಾಜ ಹಣ ಕೊಟ್ಟಿದೆ, ಬೆಳೆಸಿದೆ, ರಾಜನಾಗಿದ್ದಾನೆ, ಅವನು ಧರ್ಮ ರಕ್ಷಣೆ ಮಾಡ್ತಕ್ಕಂಥದ್ದು, ಅನಿಷ್ಟ ನಿವೃತ್ತಿ ಮಾಡ್ತದ್ದು, ಶಿಷ್ಟರನ್ನು ಕಾಪಾಡ್ತಕ್ಕಂಥದ್ದು, ಅಧರ್ಮವನ್ನು ನಾಶ ಮಾಡ್ತಕ್ಕಂಥದ್ದೇ ಅವನ ಕರ್ತವ್ಯ. ಅವನ ವರ್ಣನೆ ಧರ್ಮದ ವಿರುದ್ಧ ನಡೀತಕ್ಕಂಥವ್ರನ್ನ ನಾಶ ಮಾಡೋದು, ಧರ್ಮ ರಕ್ಷಣೆ ಮಾಡ್ತಕ್ಕಂಥದ್ದು, ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥದ್ದೇ ಅವನು. ಅದನ್ನು ಬಿಟ್ಟು ಹೋಗ್ತೀನಿ ಅಂತ ಇದ್ದಾನೆ. ಅದಕ್ಕೆ ವರ್ಣಾಶ್ರಮದ ಧರ್ಮದಲ್ಲಿ ಅವನೊಬ್ಬ ಕ್ಷತ್ರಿಯ, ತನ್ನ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಸ್ವಲ್ಪ ಪ್ರಧಾನವಾಗಿ ಇಟ್ಕೊಂಡು ಈ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಅಂತ್ಯಕಾಲದಲ್ಲಿ ಈ ನಿರ್ಗುಣ ನಿರಾಕತ್ವದ ಪ್ರಾಪ್ತಿಯ ವಿಧಿಯನ್ನು ಫಲಸಹಿತ ಹೇಳೋದಕ್ಕಾಗಿ ಮುಂದಿನ ಶ್ಲೋಕ ಹೇಳಿದೆ. ಈಗ ಇಲ್ಲದಕ್ಕೆ ತಕ್ಕಂಥ ನಿರ್ಗುಣ ನಿರಾಕಕ್ಕೆ ರೆಡಿ ಮಾಡ್ದ, ಈಗ ಅದರ ಫಲಸಹಿತವಾಗಿ ಹೇಗೆ ಹೇಳಬೇಕು, ಫಲವನ್ನು ಪಡ್ಕೊಳ್ಳೋದು ಹೇಗೆ, ಅದನ್ನು ಕಾರ್ಯರೂಪಕ್ಕೆ ತರೋದು ಹೇಗೆ, ಸಾಧನಾ ದೃಷ್ಟಿಕೋನದಿಂದ ಹೇಗೆ ಆಚರಣೆ ಮಾಡ್ತಕ್ಕಂಥದ್ದು ಅನ್ನೋದನ್ನು 12 ಮತ್ತು 13ನೇ ಶ್ಲೋಕದಲ್ಲಿ ಹೇಳಲಾಗ್ತದೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರ್ಧ್ಯ ಚ ಮೂರ್ಧ್ಯಾದಾಯಾತ್ಮನ ಪ್ರಾಣಾಂ ಆಸ್ಥಿತೋ ಯೋಗಧಾರಣಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಭಗವಂತ ಈಗ ಸಾಧನಾಕ್ರಮವನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಈಗ ತಿಳ್ಕೊಂಡ್ಬಿ, ಈಗ ಸಾಧನೆಯಲ್ಲಿ ಹೇಗೆ ತೊಡಗಿಸ್ಕೋಬೇಕು, ಇಂದ್ರಿಯಗಳ ಎಲ್ಲ ದ್ವಾರಗಳನ್ನು ತಡೆದು, ಅಂದರೆ ದೇಹದ ಮೇಲೆ ಬೇಕಾದಷ್ಟು ಕಠೋಪನಿಷತ್ ಜ್ಞಾಪಕ ಬರ್ತದೆ. ಯಾಕಂದರೆ ನಮ್ಮ ದೇಹದಲ್ಲಿ ಇಂದ್ರಿಯಗಳು ಕೊಟ್ಟಿರೋದೆ, ಮನಸ್ಸು ಹೊರಗಡೆ ಹೋಗೋದೆ, ಇದು ದಿನನಿತ್ಯದ ವ್ಯಾಪಾರದ ಕೆಲಸ ನಮ್ಮದು. ಈ ಒಂದು ದಿನನಿತ್ಯ ನಡೀತಕ್ಕಂಥ ಪದ್ಧತಿ ಆಗಿಬಿಟ್ಟಿದೆ ಇದು. ಈ ಪದ್ಧತಿಯಿಂದ
ದ್ವಾರಗಳನ್ನು ಮನಸ್ಸನ್ನು ತಡೆದು ಹೃದಯದಲ್ಲಿ ನಿಲ್ಲಿಸಿ ಇಂದ್ರಿಯಗಳ ದ್ವಾರಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದೊಳಗೆ ತಕೊಂಡು ಹೋಗಬೇಕು. ಯಾಕಂದರೆ ಇಂದ್ರಿಯ ದ್ವಾರ ಮುಚ್ಚಿಲ್ಲ ಅಂದರೆ ಮನಸ್ಸು ಹೊರಗಡೆ ಹೋಗ್ಬಿಡುತ್ತೆ. ಹೊರಗಡೆ ಹೋಗುವ ಮನಸ್ಸನ್ನು ತಡಿಬೇಕು ಅಂದರೆ ಇಂದ್ರಿಯಗಳನ್ನೆಲ್ಲ ಮುಚ್ಚಬೇಕು ಹೊರಗಡೆ ಹೋಗಿದಾಗೆ. ಹಾಗೆ ಮನಸ್ಸು ಸುಮ್ಮನಿರುತ್ತೆ, ಗಲಾಟೆ ಮಾಡಿದೆ. ಅದಕ್ಕೆ ಅದನ್ನು ಹೃದಯದಲ್ಲಿ ನಿಲ್ಲಿಸಿ ತನ್ನ ಪ್ರಾಣಗಳನ್ನು ಮಸ್ತಕದಲ್ಲಿ ಸ್ಥಾಪಿಸಿ ಯೋಗ ಧಾರಣೆಯಲ್ಲಿ ಸರಿಯಾದ ಕ್ರಮದಿಂದ ನೆಲೆ ನಿಂತ ಸಾಧಕನು, ಯೋಗದಲ್ಲಿ ಸರಿಯಾದ ಕ್ರಮದಿಂದ ನೆಲೆ ನಿಂತ ಸಾಧಕನು ಓಂ ಎಂಬ ಏಕಾಕ್ಷರ ಬ್ರಹ್ಮವನ್ನು ಮಾನಸಿಕವಾಗಿ ಉಚ್ಚರಿಸುತ್ತಾ ನನ್ನನ್ನು ಸ್ಮರಿಸುತ್ತಾ ಶರೀರವನ್ನು ಬಿಟ್ಟು ಹೋಗುವನು ಪರಮಗತಿಯನ್ನು ಹೊಂದುತ್ತಾನೆ. ಕೇವಲ ದೇಹ ಬಿಡುವಾಗ ನಮ್ಮ ಮನಸ್ಸು ಹೇಗಿರಬೇಕು ಅನ್ಕೆ ನಾಲ್ಕೈದು ರೀತಿಯಲ್ಲಿ ಹೇಳ್ಕೊಂಬರ್ತಾ ಇದ್ದೇನೆ ಒಂದೇ ವಿಚಾರಗಳನ್ನು. ಆಗ ಮನಸ್ಸು ಹೇಗಿರಬೇಕು, ಅದಕ್ಕೆ ನಮ್ಮ ಜವಾಬ್ದಾರಿ ಎಷ್ಟು, ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದರೆ ಪ್ರತಿನಿತ್ಯ ಕೆಲಸದ ವೇಳೆ ದಿನವನ್ನು ಯಾಪನೆ ಮಾಡ್ತಕ್ಕಂಥದ್ರಿಂದ ನಾವು ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಸರ್ವದ್ವಾರಾಣಿ ಸಂಯಮ್ಯ ಒಂದು ಮಾತು ಹೇಳ್ದ. ಏನು, ಎಲ್ಲ ಇಂದ್ರಿಯಗಳ ದ್ವಾರಗಳನ್ನು ಸಂಯಮಗೊಳಿಸಿ, ಮುಚ್ಚಿಬಿಡಿ ಅಂತಲ್ಲ, ಸಂಯಮಗೊಳಿಸಿ, ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸಿ, ಕಣ್ಣನ್ನು ಎಷ್ಟು ಉಪಯೋಗಿಸ್ಬೇಕೋ ಅಷ್ಟನ್ನು ಉಪಯೋಗಿಸಿ, ನಾಲ್ಗೆ ಎಷ್ಟು ಉಪಯೋಗಿಸ್ಬೇಕೋ ಅಷ್ಟು ಉಪಯೋಗಿಸಿ, ಕಿವಿನ ಏನಕ್ಕೆ ಉಪಯೋಗಿಸ್ಬೇಕೋ ಅಷ್ಟು ಉಪಯೋಗಿ, ಸಂಯಮ್ಯ ಕಂಟ್ರೋಲ್ಡ್ ಅಂತ. ಶಬ್ದ ಸ್ಪರ್ಶ ರೂಪ ರಸಗಂಧ ಈ ಐದು ವಿಷಯಗಳಲ್ಲಿ ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗು ಈ ಐದು ಜ್ಞಾನೇಂದ್ರಿಯಗಳನ್ನು ಹಾಗೂ ಮಾತನಾಡುವುದು ಸ್ವೀಕರಿಸುವುದು ಈ ನಾಲ್ಗೆ ಅನ್ನೋದು ಎರಡು ಕೆಲಸ ಮಾಡುತ್ತೆ, ಸ್ವೀಕಾರ ಮಾಡೋದು ಒಂದು, ಮಾತಾಡೋದು ಇನ್ನೊಂದು. ಎಲ್ಲ ಇಂದ್ರಿಯಗಳು ಒಂದೊಂದು ಕೆಲಸ ಮಾಡದೆ ನಾಲ್ಗೆ ಎರಡೆರಡು ಕೆಲಸ, ರುಚಿನೂ ನೋಡುತ್ತೆ ಮಾತು ಆಡುತ್ತೆ, ಬೇರೆಯವ್ರಿಗೆ ರುಚಿ ಆಗುವಾಗೂ ಮಾತಾಡುತ್ತೆ, ಖಾರ ಆಗುವಾಗೂ ಮಾತಾಡುತ್ತೆ, ಕಹಿ ಆಗುವಾಗೂ ಮಾತಾಡುತ್ತೆ, ಸಿಹಿ ಆಗುವಾಗೂ ಮಾತಾಡುತ್ತೆ. ಅದರಿಂದ ಈ ಮಾತನಾಡುವುದು ಸ್ವೀಕರಿಸುವುದು ನಡೆಯುವುದನ್ನು, ಹಾಗೆ ಮಲಮೂತ್ರಗಳನ್ನು ತ್ಯಾಗ ಮಾಡತಕ್ಕಂಥದ್ದು ಕರ್ಮೇಂದ್ರಿಯಗಳಿದೆ, ವಾಣಿ ಕೈಕಾಲು ಉಪಸ್ಥ ಗುದ, ಈ ಐದು ಕರ್ಮೇಂದ್ರಿಯಗಳು ಸರ್ವತಾ ದೂರಗೊಳಿಸಿ ಇದನ್ನು ಇಂದ್ರಿಯಗಳನ್ನು ತಮ್ಮ ತಮ್ಮ ಸ್ಥಾನದಲ್ಲಿ ಇರುವಾಗ ಮಾಡ್ಕೋಬೇಕು. ಅಂದರೆ ಏನು, ಒಟ್ಟಾರೆ ಮಾತು ತಪಸ್ಸನ್ನು ಆಚರಿಸಬೇಕು ಅಂತಾಯಿತು. ಮನೋಹೃದಯ ನಿರ್ಜಜ, ಮನಸ್ಸನ್ನು ಹೃದಯದಲ್ಲೇ ನಿರೋಧ ಮಾಡಬೇಕು. ಯಾಕೆಂದರೆ ಮನಸ್ಸು ಅನ್ನೋದನ್ನು ಹೃದಯದಲ್ಲಿ ಬಂಧನಿಸ್ಕೊಡ್ಲಿಲ್ಲ ಅಂದರೆ ಅಲ್ಲಿ ಏನಾದ್ರು ಆಕರ್ಷಣೆ ತೋರಿಸ್ಬೇಕಾಗುತ್ತೆ ಹೃದಯದಲ್ಲಿ, ಅದಕ್ಕೆ ಅದು ತಾನು ಹುಡ್ಕೊಂಡು ಹೊರಟುಬಿಡುತ್ತೆ ಮನಸ್ಸು. ನೀವು ಕೊಡಬೇಕಾದೆಲ್ಲ ಕೊಟ್ಟಿಲ್ಲ ಅಂದರೆ ಅಥವಾ ನೀವು ಇಂದ್ರಿಯಗಳ ಬಾಗಿಲು ಹಾಕಿಲ್ಲ ಅಂದರೆ ಮನಸ್ಸು ಹೋಗೋ ಗ್ಯಾರಂಟಿ. ಇಂದ್ರಿಯಗಳ ಮುಖಾಂತರ ಹೋಗಬೇಕು ಅಂತಿಲ್ಲ, ಹಳೆಯದನ್ನ ಮೆಲ್ಕಾಗ್ತಾ ಒಳಗೆ ಕೂತಿರುತ್ತೆ, ಅದಕ್ಕೆ ಅದು ಹೃದಯದಲ್ಲಿ ಸಂಸ್ಥಾಪನೆ ಮಾಡಬೇಕಾಗುತ್ತೆ. ಅದನ್ನು ಮನಸ್ಸನ್ನು ವಿಷಯಗಳಿಗೆ ಹೋಗಿಕೊಡಬಾರದು. ಇದನ್ನು ಮನಸ್ಸು ತನ್ನ ಸ್ಥಾನವಾದ ಹೃದಯದಲ್ಲೇ ಸ್ಥಿರವಾದೀತು, ಹೃದಯದಲ್ಲಿ ಸ್ಥಿರವಾಗುವಾಗ ಮಾಡಬೇಕು. ಮೂರ್ಧ್ಯಾತ್ಮನಃ ಪ್ರಾಣಂ, ಮೂರ್ಧ್ಯದಾಯಾತ್ಮನಃ ಪ್ರಾಣಂ ಅಂದರೆ ಪ್ರಾಣವನ್ನು ಮಸ್ತಕದಲ್ಲಿ ಧರಿಸಬೇಕು. ಪ್ರಾಣಾಯಾಮ ಮಾಡೋದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದೆ. ಆಗ ಪ್ರಾಣಗಳನ್ನು ಸ್ಥಾಪಿಸಬೇಕು. ಹತ್ತನೇ ದ್ವಾರ ಬ್ರಹ್ಮರಂಧ, ನವದ್ವಾರೇ ಪುರೇ ದೇಹಿ ಅಂತ ಇದೆ, ಒಂಬತ್ತು ದ್ವಾರಗಳು ದೇಹದಲ್ಲಿದೆ, ಹತ್ತನೇ ದ್ವಾರಕ್ಕೆ ಬ್ರಹ್ಮರಂಧ್ರ ಅಂತ ಕರೀತಾರೆ. ಆ ಬ್ರಹ್ಮರಂಧ್ರದಲ್ಲಿ ನಾವು ಪ್ರಾಣವನ್ನು ತಡೆದು ಬಿಡಬೇಕು. ಆಸ್ತಿತೋ ಯೋಗ ಧಾರಣಂ, ಈ ಪ್ರಕಾರ ಯೋಗ ಧಾರಣೆಯಲ್ಲಿ ಸ್ಥಿತನಾಗಬೇಕು. ಇಂದ್ರಿಯಗಳಿಂದ ಯಾವ ಚೇಷ್ಟೆಯನ್ನು ಮಾಡಬಾರದು. ಯೋಗ ಧಾರಣೆಯಲ್ಲಿ ಸ್ಥಿರನಾಗಬೇಕು ಅಂದರೆ ಯಾವುದೇ ಚೇಷ್ಟೆಯನ್ನು ಮಾಡಬಾರದು. ಮನಸ್ಸಿನಿಂದ ಸಂಕಲ್ಪ ವಿಕಲ್ಪವನ್ನು ಮಾಡದಿರೋದು, ಅಂದರೆ ಮನಸ್ಸು ಸುಮ್ಮನಿರೋದಿಲ್ಲ, ಯಾವ್ದಾರ ಸಂಕಲ್ಪ ಮಾಡೋದು ಅದಕ್ಕೆ ವಿಕಲ್ಪ ಹುಡುಕೋದು, ಎರಡೂ ಮಾಡ್ತಾ ಇರುತ್ತೆ. ಇದನ್ನು ಬಿಟ್ಟು ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರಂ ಅನುಸ್ಮರನ್, ಏನು ಪ್ರಣವ ಪ್ರಣವಸ್ವರೂಪ ಅದನ್ನು ಮಾನಸಿಕವಾಗಿ ಉಚ್ಚರಿಸ್ತಾ ಇಷ್ಟೆಲ್ಲ ಮಾಡಿಕೊಂಡು ಮನಸ್ಸಿನಲ್ಲಿ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅನ್ನೋದನ್ನು ಉಚ್ಚಾರ ಮಾಡಿದರೆ, ಅರ್ಥಾತ್ ಅದನ್ನು ನಾವು ಮೂರನೇ ಶ್ಲೋಕದಲ್ಲಿ ಹೇಳಾಗಿದೆ, ನಿರ್ಗುಣ ನಿರಾಕಾರಕ್ಕೆ ಅಕ್ಷರ ಬ್ರಹ್ಮವನ್ನು, ಅದನ್ನು ಹೀಗೆ ದೇಶ ಕಾಲ ವಸ್ತು ವ್ಯಕ್ತಿ ಘಟನೆ ಪರಿಸ್ಥಿತಿ ಇತ್ಯಾದಿಗಳಲ್ಲಿ ಓರ್ವ ಸಚ್ಚಿದಾನಂದ ಘನ ಪರಮಾತ್ಮನನ್ನೇ ಸತ್ತಾರೂಪದಿಂದ ಪೂರ್ಣನಾಗಿದ್ದೇನೆ. ಅಂದರೆ ಏನನ್ನು ನೋಡ್ತೀವೋ ಏನನ್ನು ಕೇಳ್ತೀವೋ ಪ್ರತಿಯೊಂದರಲ್ಲೂ ಭಗವಂತನಿದ್ದಾನೇ ಅಂತ ಭಾವಿಸುತ್ತಾ ಓಂಕಾರವನ್ನು ಧಾರಣೆ ಮಾಡಿ ಸ್ಮರಣೆ ಮಾಡಿದರೆ ಯಪ್ರಯಾತಿ ತ್ಯಜಂದೇ ಹಂಸಯಾತಿ ಪರಮಾಂ ಗತಿಂ, ಆ ರೀತಿ ಯೋಚನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಮನುಷ್ಯ
ಯಪ್ರಯಾತಿ ತ್ಯಜಂತೇಹಂ ಸಯಾತಿ ಪರಮಾಂ. ಮೇಲೆ ಹೇಳಿದ ಕ್ರಮದಿಂದ ನಿರ್ಗುಣನಾಗ ಸ್ಮರಣೆ ಮಾಡುತ್ತಾ ದೇಹತ್ಯಾಗ ಮಾಡುವವನು, ಹತ್ತನೇ ದ್ವಾರದಿಂದ ಪ್ರಾಣಗಳನ್ನು ಬಿಡುವನು, ಪರಮಗತಿಯನ್ನು ನಿರ್ಗುಣನಾಗ ಪರಮಾತ್ಮನು ಪಡೆಯುತ್ತಾನೆ. ನಿರ್ಗುಣ ನಿರಾಕಾರ ಪರಮಾತ್ಮನ ಪಡೆಯಲು ಈ ರೀತಿಯೆಲ್ಲ ಆಗಬೇಕು. ಯಾಕೆಂದರೆ ಅವನು ಮನಸ್ಸಿನಲ್ಲಿ ಹೃದಯದಲ್ಲೇ ಮನಸ್ಸನ್ನು ಹಿಡಿದಿಟ್ಕೊಂಡು ಇಂದ್ರಿಯಗಳನ್ನು ಬಾಗಿಲಾಕಿ ಓಂಕಾರವನ್ನೇ ಮನಸ್ಸಲ್ಲಿ ಸ್ಥಿರಗೊಳಿಸ್ಕೊಂಡು ಪ್ರತಿಯೊಂದು ದೇಶ ಕಾಲ ವಸ್ತು ವ್ಯಕ್ತಿ ಘಟನೆ ಪರಿಸ್ಥಿತಿ ಎಲ್ಲವೂ ಸಚ್ಚಿದಾನಂದ ಪರಮಾತ್ಮನೇ ಆಗಿದ್ದಾನೆ ಅಂತ ತಿಳ್ಕೋಬೇಕು. ಏನು ನೀವು ನೆನಪಿಗೆ ಬರ್ತದೆ ಎಲ್ಲವೂ ಭಗವಂತನೇ ಆಗಿದ್ದಾನೆ. ದೇಶನೂ ಅವನೇ, ಕಾಲನೂ ಅವನೇ. ದೇಶಕ್ಕೆ ಆಧಾರ ಅವನು, ಕಾಲಕ್ಕೂ ಆಧಾರ ಅವನು, ವಸ್ತುವಿಗೆ ಆಧಾರ ಅವನು ಅವನೇ, ವ್ಯಕ್ತಿ ಆಧಾರ, ಘಟನೆಗೆ ಆಧಾರ, ಸರ್ವೋಚ್ಚವಾಗಿರ್ತಕ್ಕಂಥ ಸರ್ವೋಪರಿ ಸಚ್ಚಿದಾನಂದ ಸ್ವರೂಪ ಅಂತ ಮನಸ್ಸನ್ನು ತಿಳ್ಕೊಂಡು ಓಂ ಅಂತಕ್ಕಂಥ ಪ್ರಣವನ್ನೇ ಉಚ್ಚಾರಣೆ ಮಾಡ್ತಾ ಬ್ರಹ್ಮರಂಧ್ರದಿಂದ ದೇಹತ್ಯಾಗ ಮಾಡಿದ್ರೆ ಅವನಿಗೆ ನಿರ್ಗುಣ ನಿರಾಕಾರ ಪರಮಾತ್ಮನನ್ನು ಪಡೆಯುತ್ತಾನೆ. ಇಷ್ಟಕ್ಕೆ ವ್ಯಾಹರನ್ ಮನಸ್ಸನ್ನು ಹೃದಯದಲ್ಲಿ ನಿರೋಧ ಮಾಡಿದಾಗ ಪ್ರಾಣವು ಮಸ್ತಕದಲ್ಲಿ ಸ್ಥಾಪಿಸಿ ಅವನಿಗೆ ಸದ್ಗತಿ ದೊರೆಯುತ್ತೆ ಅನ್ನೋದಕ್ಕೆ ನಮ್ಮ 13ನೇ ಶ್ಲೋಕ ಮುಕ್ತಾಯವಾಗ್ತದೆ. ಯೋಗದ ಬಲವಿರುವವರಿಗೆ ಪ್ರಾಣಗಳ ಮೇಲೆ ಅಧಿಕಾರವಿರುವುದಾದರೂ ನಿರ್ಗುಣ ನಿರಾಕಾರ ಪ್ರಾಪ್ತಿ. ಯಾರಿಗೆ ನಿರ್ಗುಣ ನಿರಾಕಾರ ಪ್ರಾಪ್ತಿ ಆಗ್ತದೆ? ಯಾರಿಗೆ ಯೋಗದ ಬಲವಿದೆಯೋ, ಯಾರಿಗೆ ಪ್ರಾಣಗಳ ಮೇಲೆ ಅಧಿಕಾರವಿರ್ತದೆಯೋ ಅವ್ರಿಗೆ. ಯಾರಿಗೆ ಇದು ಇಲ್ವೋ ಅವರು ಭಕ್ತಿ ಮಾರ್ಗದಲ್ಲಿ ಹೋಗಬೇಕಾಗತ್ತೆ, ಕ್ರಮ ಮುಕ್ತಿಗೆ ಹೋಗಬೇಕಾಗತ್ತೆ. ನಿರ್ಗುಣ ನಿರಾಕಾರ ಕಷ್ಟ ಅಂದರೆ ಸಗುಣ ಸಾಕಾರಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಸಕಾಮಗಳನ್ನು ಮಾಡಿ ಅದು ಬೇಜಾರಾದಮೇಲೆ ನಿಷ್ಕಾಮಕ್ಕೆ ಹೋಗಿ ಧ್ಯಾನ ಜಪಗಳನ್ನು ಮಾಡಿಕೊಂಡು ಸೇವೆಗಳನ್ನು ಮಾಡಿಕೊಂಡು ಕೊನೆಗೆ ಬ್ರಹ್ಮಲೋಕಕ್ಕೆ ಭಗವಂತನ ಅನುಸರಣೆ ಮಾಡಿಕೊಂಡು ದೇಹ ತ್ಯಾಗ ಮಾಡುವಾಗ ದೇವರನ್ನ ಹೆಸರು ಇಟ್ಕೊಂಡು ಪ್ರಾಣ ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲೇ ಮತ್ತೆ ಜ್ಞಾನವನ್ನು ಅಭ್ಯಾಸ ಮಾಡಿ ನಿರ್ಗುಣ ನಿರಾಕ ಹೋಗೋದು ಒಂದು ಕ್ರಮ ಮುಕ್ತಿ. ಇನ್ನೊಂದು ಇವಾಗ ಹೇಳಿದಲ್ಲ, ಎಲ್ಲವನ್ನು ಮನಸ್ಸನ್ನು ಇಂದ್ರಿಯಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿಟ್ಟು ಓಂಕಾರವನ್ನು ಜಪ ಮಾಡ್ತಾ ದೇಶಕಾಲ ವಸ್ತು ವ್ಯಕ್ತಿ ಘಟನೆ ಎಲ್ಲವೂ ಭಗವಂತನೇ ಅಂತ ತಿಳಿದು ಪ್ರಾಣವನ್ನು ಬಿಟ್ಟಾಗ ನಿರ್ಗುಣ ನಿರಾಕಾರವು ಜ್ಞಾನ ಮಾರ್ಗದಲ್ಲಿ ಹೋಗ್ತಾನೆ. ಅನನ್ಯಚೇತಾಹ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. 14ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅನನ್ಯಚೇತಾಹ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಹೇ ಪೃಥನಂದನ, ಅನನ್ಯ ಚಿತ್ತವುಳ್ಳ ಯಾವ ಮನುಷ್ಯನು, ಅನನ್ಯ ಚಿತ್ತವುಳ್ಳನೆ ಯಾವುದೇ ಬೇರೆ ಚಿಂತೆ ಇಲ್ಲ, ಕೇವಲ ಭಗವಂತನ ಯೋಚನೆ, ಅನನ್ಯ ಚಿತ್ತ ಮನುಷ್ಯನು ನನ್ನನ್ನು ನಿತ್ಯ ನಿರಂತರ ಸ್ಮರಿಸುತ್ತಾನೆಯೋ. ನಿತ್ಯ ಮತ್ತು ನಿರಂತರ, ಪ್ರತಿ ದಿವಸ ಪ್ರತಿ ಕ್ಷಣ ಆ ನಿತ್ಯ ನಿರಂತರ ನನ್ನಲ್ಲಿ ತೊಡಗಿರುವ ಯೋಗಿಗಾಗಿ ನಾನು ಸುಲಭನಾಗಿದ್ದೇನೆ ಅಂದರೆ ಅವನಿಗೆ ಸುಲಭವಾಗಿ ದೊರೆಯುತ್ತೇನೆ. ಯಾರಿಗೆ ಅತ್ಯಂತ ಸುಲಭವಾಗಿ ಸಿಗ್ತೇನಪ್ಪ ಅಂದರೆ, ಯಾರಿಗೆ ಸುಲಭವಾಗಿ ಸಿಗ್ತೇನೆ, ಯಾರು ಸುಲಭವಾಗಿ ಸಮುದ್ರ ನೋಡ್ತಾರೆ, ಯಾರು ಸಮುದ್ರ ಪಕ್ಕದಲ್ಲೇ ಇರ್ತಾರೆ ಅವ್ರು ನೋಡೋದು ಸಾಧ್ಯ. ಯಾರು ಸಮುದ್ರ ಪಕ್ಕದಲ್ಲಿ ಇರ್ತಾರೆಯೋ ಅವರು ಸಮುದ್ರ ನೋಡ್ತಾರೆ. ಸಮುದ್ರದಿಂದ ದೂರ ಇರೋನು ಹೇಗೆ ನೋಡ್ತಾರೆ? ಹಾಗೆ ಬೆಟ್ಟದ ಪಕ್ಕದಲ್ಲಿ ಬೆಟ್ಟದ ಒಂದು ಪೂರ್ಣ ಪ್ರಮಾಣದಲ್ಲಿ ನೋಡುವ ದೃಷ್ಟಿಕೋನದ ಯಾವ ದೃಷ್ಟಿಯಲ್ಲಿ ನೋಡಬಹುದೋ ಆ ಅನತಿ ದೂರದಲ್ಲಿ ಇದ್ದಾಗ ಬೆಟ್ಟವನ್ನು ಪಡಬಹುದು, ಸೌಂದರ್ಯವನ್ನು ಆಸ್ವಾದಿಸ್ಬೋದು, ಸಮುದ್ರವನ್ನು ಸಮುದ್ರ ನೋಡ್ಬೋದು. ಹಾಗೆ ಭಗವಂತನನ್ನೇ ಯಾರು ಕುರಿತು ಯೋಚನೆ ಮಾಡ್ತಾರೋ, ನಿತ್ಯ ಮತ್ತು ನಿರಂತರ ಅಂದರೆ ಪ್ರತಿದಿನ ಪ್ರತಿ ಕ್ಷಣ, ಅವನಿಗೆ ನಾನು ಸುಲಭ ಆಗ್ತೀನಿ ಬೇರೆಯವ್ರಿಗಲ್ಲ. ಈ ಗೊತ್ತಾಗ್ತಾ ಇದೆ, ನಾವು ಯಾಕೆ ನಮಗೆ ಭಗವಂತ ಸಿಗ್ತಾ ಇಲ್ಲ, ನಾವು ಅಂದ್ಕೊಂಡಾಗ ಯಾಕೆ ಅವನು ಕಾಣಿಸ್ಕೊಳ್ಳೋದಿಲ್ಲ ಅಂದರೆ, ನಾವು ಭಗವಂತನ ಯಾವಾಗ ನೆನಪು ಮಾಡ್ಕೊಳ್ತೀವಿ? ನಮಗೇನೋ ದುರಂತಗಳು ನಡೆದಾಗ, ಕಷ್ಟಗಳು ಬಂದಾಗ, ಸಂದಿಗ್ಧ ಪರಿಸ್ಥಿತಿ ಉಂಟಾದಾಗ, ಬೇರೆ ಭೌತಿಕವಾದ ಯಾವುದೇ ಅನುಕೂಲಗಳು ಸಿಗ್ತಾ ಇದ್ದಾಗ, ಎಲ್ಲ ದ್ವಾರಗಳು ಬಂದಾಗ, ದೇವರೇ ನೀನೇ ಕಿರ್ತಿಯಪ್ಪ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೋಗ್ತೀವಿ ನಾವು. ಯಾರ ಚಿತ್ತವು ಭಗವಂತನ ಬಿಟ್ಟು ಯಾವುದೇ ಭೋಗ ಭೂಮಿಲಿ ಯಾವುದೇ ಐಶ್ವರ್ಯದಲ್ಲಿ ಕಿಂಚಿತ್ತಾದರೂ ಪ್ರವೇಶಿಸುವುದಿಲ್ಲವೋ,
ಅಂತಃಕರಣದಲ್ಲಿ ಭಗವಂತನಲ್ಲದೆ ಬೇರೆ ಯಾವುದರ ಆಶ್ರಯವೂ ಇಲ್ಲವೋ ಮಹತ್ವ ಇಲ್ಲವೋ ಆ ಪುರುಷನು ಅನನ್ಯ ಚಿತ್ತವುಳ್ಳವನು. ಅನನ್ಯ ಚಿತ್ತವುಳ್ಳವನು ಅಂದರೆ ಯಾರು ಅಂತ ಈಗ ಅರ್ಥ ಆಯಿತು. ಪತಿವ್ರತ ಆಶ್ರಯಿಗೆ ಪತಿವ್ರತೆಯೇ ಪತಿಯ ವ್ರತವೇ ಇರುತ್ತದೆ. ಯಾರು ಪತಿವ್ರತ ಸ್ತ್ರೀ ಇರ್ತಾರೋ ಅವ್ರಿಗೆ ಪತಿಯ ವ್ರತವೇ ಶ್ರೇಷ್ಠವಾಗಿರ್ತದೆ. ಅವಳ ಮನಸ್ಸಲ್ಲಿ ಬೇರೆ ಯಾವುದೇ ಪುರುಷನ ಚಿಂತೆ ಆಗುವುದಿಲ್ಲ. ಪತಿವ್ರತ ಸ್ತ್ರೀಗೆ ಪುರುಷ ಅಂದ ತಕ್ಷಣ ತನ್ನ ಸ್ವಂತ ಗಂಡನ ಬಿಟ್ಟರೆ ಬೇರೆ ಯಾರು ಜ್ಞಾಪಕ ಇರಲ್ಲ. ಅವಳಿಗೆ ಪತಿಯ ವ್ರತೆ ಅಂದರೆ ಸದಾ ಎಲ್ಲವುದಕ್ಕೂ ತನ್ನ ಪತಿಯ ಮೇಲೆ ಅವಲಂಬಿತಳಾಗಿದ್ದಾಳೆ. ಅವನನ್ನೇ ನೋಡ್ತಾಳೆ, ಅವನನ್ನೇ ಭಾವಿಸ್ತಾಳೆ, ಅವನ ಬಗ್ಗೆನೇ ಎಲ್ಲವೂ ಇದೆ. ಹಾಗೆಯೇ ಶಿಷ್ಯನು ಗುರುವಿಗೆ, ಸುಪುತ್ರನು ತಂದೆ ತಾಯಿಯರಿಗೆ ಪರಾಯಣನಾಗಿದ್ದಾಗೆ ಭಕ್ತನು ಭಗವಂತನಿಗೆ ಪರಾಯಣನಾಗಿರಬೇಕು. ಹೇಗೆ ಗುರುವಿಗೆ ಭಕ್ತಿ ಇರುತ್ತೆ, ತನ್ನ ಗುರುವಿನ ಹೆಸರು ಹೇಳೋದು, ಗುರುವಿನ ನೆನಪು ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಅರ್ಜುನ್ಗೆ ನೀನು ಯಾರಂದರೆ ದ್ರೋಣ ಶಿಷ್ಯ ಅಂತ ಇದ್ದ, ಯಾವಾಗಲೂ ಗುರು ಪಾಂಡುಪುತ್ರ ಅನ್ನೋಕ್ಕಿಂತ ಜಾಸ್ತಿ ನಾನು ದ್ರೋಣ ಶಿಷ್ಯ, ದ್ರೋಣಾಚಾರ್ಯರ ಶಿಷ್ಯ ಅಂತ ಹೇಳ್ಕೊಳ್ತಾ ಇದ್ದ. ಹಾಗೆ ಸುಪುತ್ರನು ತನ್ನ ತಂದೆ ತಾಯಿಯರಿಗೆ ಯಾವಾಗ ವಿಧೇಯನಾಗಿ ನೋಡ್ಕೊತಾನೋ, ಸುಪುತ್ರ ಅಂತ ಕರೀತಾರೆ. ಪುತ್ರ, ಸುಪುತ್ರ, ಕುಪುತ್ರ. ಸುಪುತ್ರ ತನ್ನ ತಂದೆ ತಾಯಿಗಳನ್ನು ಅತ್ಯಂತ ಗೌರವಿಸ್ತಾನೆ. ಯಾಕೆಂದರೆ ನನ್ನ ಪ್ರಪಂಚಕ್ಕೆ ಕರ್ಕೊಬಂದರು, ಸಾಕಿ ಸಲುವಿ ಮಾಡಿ ದೊಡ್ಡನ್ನು ಮಾಡಿ ಜ್ಞಾನನೂ ಕೊಟ್ಟು ಭಗವಂತನ ತಿಳುವಳಿಕೆ ಕೊಟ್ಟಿದ್ದಾರೆ, ಪೋಷಣೆ ಮಾಡ್ತಿದ್ದಾರೆ. ನಾನು ಈ ಒಂದು ಸ್ಥಿತಿಗೆ ಬರಬೇಕಾದ್ರೆ ನನ್ನ ತಂದೆ ತಾಯಿಗಳೇ ಕಾರಣ ಅಂತ ಅವರಿಗೆ ಅತ್ಯಂತ ಆದರ ಗೌರವದಿಂದ ಅವರನ್ನೇ ಯೋಚಿಸತಕ್ಕಂಥ ಸುಪುತ್ರನಂತೆ, ಪತಿಯನ್ನೇ ಪರಮೇಶ್ವರನ್ನು ತಿಳಿಯುವ ಪತ್ನಿಯಂತೆ, ಯಾರ ಮನಸ್ಸಿನಲ್ಲಿ ಭಗವಂತನಿರ್ತಾನೆಯೋ ಅವನು ಅನನ್ಯ ಚೇತಾಹ. ಇದು ಸಗುಣ ಉಪಾಸನೆ ಮಾಡುವ ವಾಚಕವಾಗಿದೆ. ಸಗುಣ ಉಪಾಸನೆ ವಿಷ್ಣು, ರಾಮ, ಕೃಷ್ಣ, ಶಿವ, ಶಕ್ತಿ, ಗಣೇಶ, ಸೂರ್ಯ ಮುಂತಾದ ಸ್ವರೂಪಗಳ ಉಪಾಸನೆ ಮಾಡುವಾಗ ಅದೇ ಸ್ವರೂಪದ ಚಿಂತನೆ ಇರಲಿ. ಆದರೆ ಬೇರೆ ಬೇರೆ ಸ್ವರೂಪಗಳನ್ನು ಇಷ್ಟಕ್ಕಿಂತ ಬೇರೆ ಎಂದು ತಿಳಿಯದಿರಲಿ. ಮತ್ತು ತನ್ನನ್ನೂ ಕೂಡ ತನ್ನ ಇಷ್ಟವಲ್ಲದೆ ತಾನು ಬೇರೆ ಯಾವರನ್ನೂ ಅಲ್ಲವೆಂದು ಮನಸ್ಸು ಬೇರೆ ಕಡೆ ಹೋಗುವುದಿಲ್ಲ. ಯಾಕೆಂದರೆ ಯಾವುದೇ ರೂಪವನ್ನು ಅನುಸಂಧಾನ ಮಾಡಲಿ, ತನಗೆ ಇಷ್ಟ ಆಗಿರಬೇಕು ಅದೇ ಕೇವಲ. ನಾನು ಕೇವಲ ಭಗವಂತನಾಗಿದ್ದೇನೆ, ಅವನು ನನ್ನವನು, ನಾನು ಅವನವನು. ಹೀಗೆ ಸದಾಕಾಲ ಯಾರು ಯೋಚನೆ ಮಾಡ್ತಾರೋ ಅವನಿಗೆ ಅನನ್ಯ ತೇಜಸ್ಸನಾಗಿರ್ತಾನೆ. ಅಂದರೆ ಬೇರೆ ಯಾವುದೂ ಇಚ್ಚಲ್ಲ, ಕೇವಲ ಕೇವಲ ಭಗವಂತ. ಸತತಂ ಯೋ ಮಾಂ ಸ್ಮರತಿ ನಿತ್ಯಸತಃ, ಸತತಂ ಯೋ ಮಾಂ ಅಂದರೆ ನಿರಂತರ ಅಂದರೆ ನಿದ್ದೆಯಿಂದ ಎಚ್ಚರವಾಗದಿಂದ ಹಿಡಿದು ಗಾಢ ನಿದ್ದೆ ಬರುವ ತನಕ ನನ್ನನ್ನು ಸ್ಮರಿಸುವುದೇ ಅವನಿಗೆ. ಕೂತ್ರೆ ನಿಂತರೆ ಕೆಲಸ ಮಾಡ್ತಾರೆ ಪ್ರತಿಯೊಂದರಲ್ಲೂ, ಯಾವುದೇ ಕೆಲಸಗಳು ಪ್ರಪಂಚದ ಕೆಲಸ ಮಾಡ್ತಾ ಇದ್ರೂ ಪ್ರಾಪಂಚಿಕ ಕೆಲಸಗಳಿಗೆ ಪ್ರಾರಂಭ ಮತ್ತು ಅಂತ್ಯ ಅಂತ ಇರುತ್ತೆ, ಪುರುಸೋತ್ತು ಅಂತ ಇರುತ್ತೆ, ಈ ಕೆಲಸ ಮುಗೀತು ಅಂತ ಇರುತ್ತೆ. ಆದರೆ ದೈವ ಚಿಂತನೆ ಮುಗೀತು ಅಂತ ಇಲ್ಲ, ದೈವ ಸ್ಮರಣೆ ಮುಗಿದೋಯ್ತು ಅಂತ ಇಲ್ಲ. ಅವನು ಹೇಗೆ ದಿವಸದಲ್ಲಿ ನೀವು ಏನು ಮಾಡ್ತಿರೋ, ಸೂರ್ಯ ಎಷ್ಟೇ ಮೋಡ ಬಂದು ಎಷ್ಟೇ ಮಳಿತಿರೋ, ಸೂರ್ಯ ಹುಟ್ಟಿ ಸೂರ್ಯ ಮುಳುಗ್ ಸೂರ್ಯ ಭೂಮಿ ಚಲನೆ ಪ್ರಯಾಣ ಹೇಗಿರುತ್ತೋ ಹಾಗೆ ಅವತನ ಮನಸ್ಸಿನಲ್ಲಿ ನಿತ್ಯ ಭಗವಂತನ ಅನುಸಂಧಾನ ಆಗ್ತಾ ಇರುತ್ತೆ. ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ, ಹಾಗೆ ಇರ್ತಕ್ಕಂಥ ನಿತ್ಯಯುಕ್ತಂಗೆ ನಾನು ಅತ್ಯಂತ ಸುಲಭನು. ಚಿತ್ತದ ಮೂಲಕ ನಿರಂತರ ಚಿಂತನೆ ಮಾಡುವ ವಾಚಕವಾಗಿದೆ. ಶ್ರದ್ಧಾ ಪ್ರೇಮಪೂರ್ವಕ ನಿಷ್ಕಾಮ ಭಾವದಿಂದ ಸದಾ ಪರಮಾತ್ಮನಲ್ಲಿ ತೊಡಗಿರುವುದಾಗಿದೆ. ಈಗ ಯೋಚನೆ ಮಾಡಬೇಕು, ನಾವು ಈ ರೀತಿ ನಾವು ಆಗಬೇಕು ಅಂದರೆ ಏನು ಮಾಡಬೇಕು? ಅವನು ಭಗವಂತ ಎಲ್ಲ ಹೇಳ್ಕೊಟ್ಟಿದ್ದಾನೆ. ನಾವು ಪ್ರಪಂಚದಲ್ಲಿ ಬದುಕಲಿಕ್ಕೆ ಕೆಲಸ ಮಾಡ್ತೀವಿ, ದೇಹಕ್ಕೆ ವಿಶ್ರಾಮ ಕೊಡಲಿಕ್ಕೆ ನಿದ್ದೆನೂ ಹೋಗ್ತೀವಿ, ಎಚ್ಚರವಾದ ಸಮಯದಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡ್ತೀವಿ. ಎಲ್ಲ ಕೆಲಸಗಳನ್ನು ಮಾಡುವಾಗಲೂ ಸಹ ನನ್ನ ಚಿಂತನೆ ಮಾಡಿಕೊಂಡಿರು, ಅದರಿಂದ ಸದಾಕಾಲ ಬರ್ತೀನಿ. ಇದು ನಮ್ಗೆ ಕೇಳುವಾಗ ಕಷ್ಟ ಅನಿಸುತ್ತೆ, ಯಾಕೆ ನಾನು ಅಭ್ಯಾಸ ಮಾಡಿಲ್ಲ. ಇದನ್ನೆಲ್ಲ ಕೇಳಿ ಇಂದ್ರಿಯಗಳನ್ನೆಲ್ಲ ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿಟ್ಟು ಅಕ್ಷರ ಭಗವಂತನ ಓಂಕಾರವನ್ನು ಹೇಳಿ ಪ್ರಾಣ ಬಿಡೋದನ್ನು ಹೇಗಪ್ಪ ಅಂದರೆ ಅದನ್ನು ಅಭ್ಯಾಸ ಮಾಡ್ತಾ 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 ಎಲ್ಲವೂ ಸುಲಭ ಆಗುತ್ತೆ. ಅದಕ್ಕೆ ಮೊದಲೇ ಅಭ್ಯಾಸ ಮಾಡಿ ಅಂತ ಹೇಳಿದ್ದೇನೆ. ನಾವೇನು ಮಾಡ್ತೀವಿ, ಯೋಚನೆಯಲ್ಲೇ ಅದು ಬೇಕಾಗಿದೆಯಾ ಬೇಡ ಅಂತ ನಿರ್ಧಾರ ಮಾಡಿ ಕೈ ಬಿಟ್ಬಿಡ್ತೀವಿ. ಅಯ್ಯೋ ರಾಮ ಸಿಗಲಿಲ್ಲ ಅಂದರೆ ಕಾಮನ ಹುಡ್ಕೊಂಡು ಹೋಗಬೇಕೇ ಅಂತ ಒಂದು ಮಾತಿದೆ. ನಾವು ರಾಮ ಸಿಗಲಿ ಸಿಗದಲ್ಲಿ ರಾಮನ ಚಿಂತೆಯಲ್ಲಿ ಇರೋಣ.
ಯಾಕೆಂದ್ರೆ ರಾಮನ ಚಿಂತೆಯಿಂದ ಅಭಿವೃದ್ಧಿ ಆಗ್ತದೆ, ಕಾಮ ಚಿಂತನೆಯಿಂದ ನಾವು ನಿಷ್ಕ್ರಿಯರಾಗ್ತೇವೆ. ಅದು ಭೋಗಕ್ಕೋಗಿ ಇಂದ್ರಿಯಗಳನ್ನೆಲ್ಲ ಸ್ವರ್ಗಿಸ್ತಕ್ಕಂಥದ್ದು. ಅದರಿಂದ ನಾವು ಭಗವದಗಮವಾಗಿ ಬದುಕೋಣ ಅಂತ ಹೇಳ್ತಾ ಇಲ್ಲಿಗೆ ಈ 14ನೇ ಶ್ಲೋಕದ ಒಂದಷ್ಟು ಭಾಗವನ್ನು ಇಲ್ಲಿಗೆ ಮುಗಿಸಿರ್ತೀವಿ. ಮುಂದಿನ ಭಾನುವಾರ ಮುಂದಿನ ಕಾರ್ಯಕ್ರಮವನ್ನು ಮಾಡೋಣ. ಎಲ್ಲ ಸರಿಯಾಗಿ ಕೂತ್ಕೊಳ್ಳಿ, ಬೆನ್ನುಮೂಳೆ ನೇರಕ್ಕಿರಲಿ, ಕಣ್ಣು ಮುಚ್ಚಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಓಂ ನಮೋ ಭಗವತೆ ರಾಮಕೃಷ್ಣಾಯ ಶಿವಾಯ ನಮಃ. ಎಲ್ಲ ಒಟ್ಟಿಗೆ ಹೇಳೋಣ, ಓಂ ನಮೋ ಭಗವತೆ ರಾಮಕೃಷ್ಣಾಯ ಶಿವಾಯ ನಮಃ. 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 ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.